ಕೊರೋನಾ ಭೀತಿ ನಡುವೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಗೆ ಸಿದ್ಧತೆ ಬಹು ಆಯ್ಕೆ ಪ್ರಶ್ನೆಪತ್ರಿಕೆ ಹೊಸ ಮಾದರಿಯ ಪರೀಕ್ಷೆ ಸುರಕ್ಷತೆಗೆ ಹೇಗಿದೆ ಕ್ರಮ ವಿದ್ಯಾರ್ಥಿಗಳು ರೆಡಿನಾ ಇದುವೇ ಈ ಹೊತ್ತಿನ ವಿಶೇಷ ಎಸ್ಎಸ್ಎಲ್ಸಿ ಪರೀಕ್ಷೆ ಸವಾಲು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ ಪರೀಕ್ಷೆಗೆ ಸಿದ್ಧರಾಗಿ ಜುಲೈ 3ನೇ ವಾರದಲ್ಲಿ ಪರೀಕ್ಷೆ ನಡೆಯೋ ಸಾಧ್ಯತೆ ಇದೆ ಶಿಕ್ಷಣ ಇಲಾಖೆಯಿಂದ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಆಗ್ತಾ ಇದೆ ಜುಲೈ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ನಡೆಸೋದಕ್ಕೆ ಇದೀಗ ಸರ್ಕಾರ ಕೂಡ ತೀರ್ಮಾನವನ್ನ ಕೈಗೊಂಡಿರುವಂತದ್ದು ಈ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯಿಂದ ಕೂಡ ಪರೀಕ್ಷೆಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳು ನಡೆಯತಾ ಇದೆ ವಿದ್ಯಾರ್ಥಿಗಳ ಆರೋಗ್ಯವನ್ನ ಕಾಪಾಡಲು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಗತ್ಯ ಮುನ್ನೆಚ್ಚರಿಕೆಯನ್ನ ವಹಿಸ್ತಾ ಇದೆ ಇಲಾಖೆ ಪಾಸಿಟಿವ್ ಇದ್ದವರಿಗೂ ಕೂಡ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆಯನ್ನ ಇಲಾಖೆಯಿಂದ ಮಾಡಲಾಗುತ್ತೆ ಒಂದ ವೇಳೆ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗೆ ಏನಾದರೂ ಕೊರೋನಾ ಪಾಸಿಟಿವ್ ಬಂದ್ರೆ ಅಂತ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಯನ್ನ ಸೆಪರೇಟ್ ಆಗಿ ಎಕ್ಸಾಮ್ ಬರೆಸೋದಕ್ಕೂ ಕೂಡ ಇಲಾಖೆ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕೋ ಅದೆಲ್ಲದರ ಬಗ್ಗೆ ಇದೀಗ ಚರ್ಚೆ ಮಾಡಿ ಯಾ ರೀತಿಯಾದಂತ ಸಿದ್ಧತೆಗಳನ್ನು ಸರ್ಕಾರ ಮಾಡ್ತಾ ಇದೆ ಇನ್ನು ಈ ಬಾರಿ ಹೊಸ ಮಾದರಿಯ ಎಕ್ಸಾಮ್ ಅನ್ನು ನಡೆಸೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು ಅಂದ್ರೆ ಎರಡೇ ದಿನ ಪರೀಕ್ಷೆ ನಡೆಯುತ್ತೆ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಕೇವಲ 2 ದಿನದಲ್ಲಿ ಮುಗಿದು ಹೋಗುತ್ತೆ ಒಂದು ಪ್ರಶ್ನೆಪತ್ರಿಕೆಯಲ್ಲಿ 3 ವಿಷಯಗಳ ಪರೀಕ್ಷೆಯನ್ನ ನಡೆಸೋದಕ್ಕೆ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಈ ಬಾರಿ ಯಾವ ಮಾದರಿಯಲ್ಲಿ ಪರೀಕ್ಷೆ ನಡೆಯುತ್ತೆ ಅನ್ನೋದನ್ನ ತಮ್ಮ ಟೀಚರ್ಸ್ ನಿಂದ ತಿಳಿದುಕೊಂಡು ಆ ಮಾದರಿಯ ಪ್ರಶ್ನೆ ಪತ್ರಿಕೆಗಳಿಗೆ ರೆಡಿ ಆಗಬೇಕಾಗಿದೆ ಗಣಿತ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಕನ್ನಡ ಇಂಗ್ಲಿಷ್ ಹಿಂದಿ ಸೇರಿ ಎರಡನೇ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೋ ಕೇವಲ 2 ಪ್ರಶ್ನೆ ಪತ್ರಿಕೆ ಮಾತ್ರ ಇರುತ್ತೆ 2 ದಿನ ಎಕ್ಸಾಮ್ ನಡೆಯುತ್ತೆ ಪ್ರತಿ ವಿಷಯಕ್ಕೆ 40 ಅಂಕ ಇರುತ್ತೆ ಒಂದು ಪತ್ರಿಕೆಯಲ್ಲಿ 120 ಅಂಕವನ್ನ ಕೊಡಲಾಗುತ್ತೆ ಜೂನ್ 28 ರಂದು ಶಿಕ್ಷಣ ಸಚಿವರು ಮೀಟಿಂಗ್ ಅನ್ನು ಮಾಡುತ್ತಾರೆ ಸುರೇಶ್ ಕುಮಾರ್ ವಿಡಿಯೋ ಕಾನ್ಫರೆನ್ಸ್ ಸಭೆಯನ್ನು ನಡೆಸುತ್ತಾರೆ ಡಿಸಿಗಳು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಸರ್ಕಾರ ಈಗಾಗಲೇ ಸಮರೋಪಾದಿಯಲ್ಲಿ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳತಾ ಇದೆ ಪರೀಕ್ಷೆ ಬರೆಯುವುದಕ್ಕೆ ವಿದ್ಯಾರ್ಥಿಗಳು ಕೂಡ ಈಗ ಸಿದ್ಧರಾಗಬೇಕಾಗಿದೆ ಹೊಸ ಪದ್ಧತಿ ಪರೀಕ್ಷೆ ನಿಜಕ್ಕೂ ಕೂಡ ಸಾಧ್ಯನ ಅನ್ನುವಂತದ್ದು ಇದೀಗ ವಿದ್ಯಾರ್ಥಿಗಳು ಹಾಗೆ ಪೋಷಕರಲ್ಲೂ ಇರುವಂತ ಒಂದು ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಬಹು ಆಯ್ಕೆ ತರಬೇತಿ ಇಲ್ಲಿ ತನಕ ಕೊಟ್ಟಿಲ್ಲ ಪಠ್ಯವು ಕೂಡ ಇಲ್ಲಿ ತನಕ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಹೊಸ ಪದ್ಧತಿ ಪರೀಕ್ಷೆಯನ್ನ ಹೇಗೆ ಎದುರಿಸುತ್ತಾರೆ ವಿದ್ಯಾರ್ಥಿಗಳು ಅನ್ನುವಂತದ್ದು ಸದ್ಯಕ್ಕಿರುವಂತ ಪ್ರಶ್ನೆ ಯಾಕಂದ್ರೆ ಇಲ್ಲಿ ತನಕ ನಡೆಕೊಂಡು ಬರ್ತಾ ಇದ್ದಂತ ಒಂದು ಮಾದರಿನೇ ಬೇರೆ ಆದ್ರೆ ಈ ಬಾರಿ ನಡೆಯತಾ ಇರುವಂತ ಪರೀಕ್ಷೆಯ ಮಾದರಿನೇ ಬೇರೆ ಇನ್ನು ಕೂಡ ಕಂಪ್ಲೀಟ್ ಆಗಿಲ್ಲ ಸಿಲೆಬಸ್ ಕಂಪ್ಲೀಟ್ ಆಗದೆ ಎಕ್ಸಾಮ್ ಅನ್ನು ಎದುರಿಸಬೇಕಾಗಿದೆ ವಿದ್ಯಾರ್ಥಿಗಳು ಅದರಲ್ಲಂತೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಕಥೆಯೇ ಬೇರೆ ಆಗೋಗಿದೆ ಅಲ್ಲಿ ಆನ್ಲೈನ್ ಕ್ಲಾಸ್ಗಳನ್ನು ಕೂಡ ಸರಿಯಾಗಿ ಅಟೆಂಡ್ ಮಾಡೋದಕ್ಕೆ ಆಗಿಲ್ಲ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಹಾಗಾಗಿ ಅವರು ಯಾವ ರೀತಿ ಎಕ್ಸಾಮ್ ಅಟೆಂಡ್ ಮಾಡ್ತಾರೆ ಅನ್ನುವಂತದ್ದು ಕೂಡ ಪ್ರಶ್ನೆ ಇನ್ನು ಒಮ್ಮೆಲೇ ಒಂದೇ ದಿನ 3 ವಿಷಯಗಳಿಗೆ ರೆಡಿ ಆಗಬೇಕಾಗುತ್ತೆ ಇದು ಮಾನಸಿಕ ಒತ್ತಡವನ್ನ ಕೂಡ ವಿದ್ಯಾರ್ಥಿಗಳ ಮೇಲೆ ಹೆಚ್ಚು ಮಾಡುವಂತ ಸಾಧ್ಯತೆ ಇದೆ ಸೋ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಈ ಬಾರಿ ಎಕ್ಸಾಮ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಈ 1 ಗಂಟೆಯಲ್ಲಿ ನಾವು ನಿಮಗೆ ಕೊಡ್ತೀವಿ ಸೋ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಹೇಗೆ ನಡೆಯುತ್ತೆ ಅಂತಂದ್ರೆ ಈ ಬಾರಿ ಪರೀಕ್ಷೆ ಇರುವಂತದ್ದು ಕೇವಲ 2 ದಿನ ಮಾತ್ರ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಸೇರಿ ಒಂದು ಪತ್ರಿಕೆ ಇರುತ್ತೆ ಕನ್ನಡ ಇಂಗ್ಲಿಷ್ ಹಿಂದಿ ಸೇರಿ ಒಂದು ಪತ್ರಿಕೆ ಇರುತ್ತೆ ಸೋ ಈ ರೀತಿ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಪತ್ರಿಕೆಯನ್ನ ರೆಡಿ ಮಾಡಲಾಗುತ್ತೆ ಪ್ರತಿ ವಿಷಯಕ್ಕೆ ಒಟ್ಟು 40 ಅಂಕ ಇರುತ್ತೆ ಒಟ್ಟು ಪ್ರಶ್ನೆ ಪತ್ರಿಕೆಗೆ ಒಟ್ಟು 120 ಅಂಕ ಇರುತ್ತೆ ಅಂದ್ರೆ ಒಂದು ಸಬ್ಜೆಕ್ಟ್ ಗೆ 40 ಮಾರ್ಕ್ಸ್ ಅದೇ ರೀತಿ 3 ಸಬ್ಜೆಕ್ಟ್ ಇಂದ 120 ಅಂಕವನ್ನ ಅಂಕಕ್ಕೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಇನ್ನು ಈ ಬಾರಿ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಇರುವಂತದ್ದು ಒಂದು ಪ್ರಶ್ನೆಗೆ ಒಂದು ಅಂಕವನ್ನ ನಿಗದಿ ಮಾಡಲಾಗಿದೆ ಸೋ ಒಂದು ಕ್ವೆಶ್ಚನ್ ಗೆ ಒಂದೇ ಮಾರ್ಕ್ಸ್ ಇರುತ್ತೆ ಓಎಂಆರ್ ಶೀಟ್ ನಲ್ಲಿ ಉತ್ತರ ಆಯ್ಕೆಯನ್ನ ಮಾಡಬಹುದು ಪರೀಕ್ಷಾ ಅವಧಿ 3 ಗಂಟೆ ಇರುತ್ತೆ ಸೋ 3 ವಿಷಯಕ್ಕೆ 3 ಗಂಟೆಗಳ ಅವಧಿ ಇರುತ್ತೆ ಒಂದು ವಿಷಯಕ್ಕೆ 1 ಗಂಟೆ ರೀತಿಯಲ್ಲಿ ಒಟ್ಟಿಗೆ 3 ಎಕ್ಸಾಮ್ ಒಂದೇ ದಿನ ನಡೀತಾ ಇರೋದ್ರಿಂದ ಒಂದೊಂದು ವಿಷಯಕ್ಕೆ ಒಂದೊಂದು ಗಂಟೆ ರೀತಿಯಲ್ಲಿ 3 ವಿಷಯಕ್ಕೆ 3 ಗಂಟೆಯಲ್ಲಿ ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ ಸೋ ಓವರ್ಆಲ್ ನೋಡೋದಾದ್ರೆ ಜುಲೈ 3ನೇ ವಾರದಲ್ಲಿ ಎಕ್ಸಾಮ್ ಅನ್ನು ನಡೆಸೋ ಬಗ್ಗೆ ಈಗ ಶಿಕ್ಷಣ ಇಲಾಖೆ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಇನ್ನು ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ
ಒಂದು ಪರೀಕ್ಷಾ ಕೇಂದ್ರಕ್ಕೆ 12 ವಿದ್ಯಾರ್ಥಿಗಳು ಮಾತ್ರ ಇರ್ತಾರೆ ಸಾಮಾಜಿಕ ಅಂತರಕ್ಕೆ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ ಒಟ್ಟು 6000 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ ಅನ್ನು ನಡೆಸೋದಕ್ಕೆ ಸರ್ಕಾರ ತಯಾರಿಯನ್ನು ಮಾಡ್ಕೊಂಡಿದೆ ಜುಲೈ 3ನೇ ವಾರದಲ್ಲಿ ಪರೀಕ್ಷೆ ಮಾಡೋ ಸಾಧ್ಯತೆ ಇದೆ ಇಲ್ಲಿ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳ ಆರೋಗ್ಯವನ್ನ ಗಮನದಲ್ಲಿ ಇಟ್ಕೊಂಡು ಎಕ್ಸಾಮ್ ಅನ್ನು ಈ ಬಾರಿ ನಡೆಸ್ತಾ ಇರುವಂತದ್ದು ಅಲ್ಲದೆ ಈ ವರ್ಷ ಇಡೀ ಆನ್ಲೈನ್ ನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಆಗಿರೋದ್ರಿಂದಾಗಿ ಎಷ್ಟೋ ವಿಚಾರಗಳು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಅರ್ಥ ಆಗಿರೋದಿಲ್ಲ ಹಾಗಾಗಿ ಬಹಳ ಈಜಿಯಾಗಿ ಸರಳೀಕರಣವಾಗಿ ಈ ಬಾರಿ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಬಹು ಆಯ್ಕೆಗಳ ಪ್ರಶ್ನೆಗಳನ್ನ ಅಲ್ಲಿ ಕೊಡಲಾಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆಗೆ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ತೋರಿಸ್ತಾ ಇದೀವಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹತ್ತಿರದಲ್ಲೇ ಪರೀಕ್ಷಾ ಕೇಂದ್ರವನ್ನ ಮಾಡಲಾಗುತ್ತೆ ಸಿಬ್ಬಂದಿಗೆ ಕೊರೋನಾ ಲಸಿಕೆ ಕಡ್ಡಾಯ ಆಗಿರುತ್ತೆ ಅದರ ಜೊತೆಗೆ ಅನಾರೋಗ್ಯ ಇದ್ದವರಿಗೆ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆಯನ್ನ ಕೂಡ ಸರ್ಕಾರ ಮಾಡಿರುತ್ತೆ ಒಟ್ಟಾರೆ ಈ ಬಾರಿ ಎಕ್ಸಾಮ್ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಕುತೂಹಲವನ್ನು ಕ್ರಿಯೇಟ್ ಮಾಡಿದೆ ಸರ್ಕಾರ ಯಾವ ರೀತಿಯಾಗಿ ರೆಡಿ ಆಗಿದೆ ಇನ್ನು ಈ ಬಾರಿ ಕಂಪ್ಲೀಟ್ ಆಗಿ ಆನ್ಲೈನ್ ನಲ್ಲೇ ಪಾಠವನ್ನು ಮಾಡಿರುವಂಥದ್ದು ಟೀಚರ್ ಸೊ ಸರ್ಕಾರ ಹಾಗೆ ವಿದ್ಯಾರ್ಥಿಗಳು ಹಾಗೆ ಶಿಕ್ಷಕರು ಮೂರು ಜನಕ್ಕೂ ಒಂದು ದೊಡ್ಡ ಪರೀಕ್ಷೆ ಅಂತ ಹೇಳ್ಬೋದು ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಚರ್ಚೆಯನ್ನು ಮಾಡ್ತೀವಿ ಈ ಒಂದು ಗಂಟೆಗಳ ಕಾಲ ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಣ ಸಂಘದ ಚಿದಾನಂದ್ ಪಾಟೀಲ್ ಅವರು ನಿಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ತೆ ಚಿದಾನಂದ್ ಪಾಟೀಲ್ ಅವರೇ ನಮಸ್ಕಾರ ಸೊ ಈ ಬಾರಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿಕ್ಷಕರು ಹಾಗೂ ಸರ್ಕಾರಕ್ಕೆ ಒಂದು ದೊಡ್ಡ ಎಕ್ಸಾಮ್ ಅಂತ ಹೇಳಬಹುದು ಏನ್ ಹೇಳ್ತೀರಿ ಇದೊಂದು ಹೊಸ ಪ್ರಯೋಗ ಹೋದ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಕಣ್ಮುಂದೆ ಇಟ್ಕೊಂಡ್ರೆ ದೇಶದಲ್ಲೇ ಮಾದರಿಯಾಗುವಂತಹ ಒಂದು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ನಾವು ಹೋದ ವರ್ಷ ಕರ್ನಾಟಕದಿಂದ ಪ್ರಯೋಗಾತ್ಮಕವಾಗಿ ಇಡೀ ದೇಶಕ್ಕೆ ಮಾಡಿ ತೋರಿಸಿದ್ದೀವಿ ಈ ಬಾರಿಯೂ ಅಷ್ಟೇ ಸರ್ಕಾರ ನಿರ್ಧಾರ ಮಾಡಿದೆ ಅದಕ್ಕಾಗಿ ಅಧ್ಯಾಪಕರು ವಿದ್ಯಾರ್ಥಿಗಳು ತಯಾರಾಗ್ತಿದ್ದಾರೆ ಬಹುತೇಕವಾಗಿ ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲರೂ ಹೊಸ ಹೊಸದಾಗಿರುವಂಥ ಯೋಚನೆಗಳನ್ನು ಮಾಡಿ ನಾವು ಖಂಡಿತವಾಗಲೂ ಸಿದ್ಧರಾಗ್ತಿದ್ದೀವಿ ಎಲ್ಲ ಶಿಕ್ಷಕರು ಹೊಸ ಪ್ರಯತ್ನ ಅಂತ ಹೇಳ್ತಿದ್ರಿ ಸರ್ ಈ ಪ್ರಯತ್ನ ನಿಜಕ್ಕೂ ಸಕ್ಸಸ್ ಆಗತ್ತಾ ಖಂಡಿತವಾಗಲೂ ಸಕ್ಸಸ್ ಆಗತ್ತೆ ಬಹಳ ಪ್ರಶ್ನೆ ಪತ್ರಿಕೆಯ ಒಂದು ಎರಡು ಮೂರು ಅಂಶಗಳನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು ಅಂತ ಅನ್ಸುತ್ತೆ ಒಂದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಎರಡೇ ದಿನದ ಪರೀಕ್ಷೆ ಇದು ಕೋವಿಡ್ನ ಇಂಥ ಸಂಕ್ರಮಣ ಕಾಲದಲ್ಲಿ ಎರಡು ದಿನಗಳ ಕಾಲ ಪರೀಕ್ಷೆ ನಡೆಸಿ ಆ ಏನು ಎರಡು ದಿನಗಳಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ವಿಷಯಕ್ಕೆ 40-40 ಅಂಕಗಳನ್ನು ನಿರ್ಧಾರ ಮಾಡಿ ಆ 40 ಅಂಕಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಪಠ್ಯಪುಸ್ತಕದಲ್ಲಿರುವಂತಹ ನೇರವಾದಂತಹ ಪ್ರಶ್ನೆಗಳೇ ಬರ್ತವೆ ಅನ್ನೋದನ್ನ ಈಗಾಗಲೇ ಮಂಡಳಿ ಮತ್ತು ಮಾನ್ಯ ಸಚಿವರು ಸ್ಪಷ್ಟಪಡಿಸಿರೋದ್ರಿಂದಾಗಿ ವಿದ್ಯಾರ್ಥಿಗಳು ಹೆಚ್ಚು ಓದೋದಕ್ಕೆ ಮತ್ತು ಅಧ್ಯಾಪಕರು ಸಹಿತ ಬಹಳಷ್ಟು ಪ್ರಯೋಗಗಳನ್ನು ನನಗನ್ಸುತ್ತೆ ಯಾವತ್ತು ಶಿಕ್ಷಣ ಸಚಿವರಾಗಿರುವಂಥ ಮಾನ್ಯ ಸುರೇಶ್ ಕುಮಾರ್ ಅವರು ಇದನ್ನು ಘೋಷಣೆ ಮಾಡಿದರು ಆ ಘೋಷಣೆ ಮಾಡಿದ ದಿನದಿಂದ ಅಧ್ಯಾಪಕರಲ್ಲಿ ಹೊಸದೊಂದು ಉತ್ಸಾಹವನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತೇವೆ ಅನ್ನೋದನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಎಸ್ಎಸ್ಎಲ್ಸಿ ಅನ್ನುವಂಥದ್ದು ವಿದ್ಯಾರ್ಥಿಗಳ ಬಾಳಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬಹಳ ಶ್ರಮಪಟ್ಟು ಓದ್ತಾ ಇದ್ರು ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೇಕು ನಮ್ಮ ಶಾಲೆಗೆ ನಮ್ಮ ಪೇರೆಂಟ್ಸ್ಗೆ ಒಂದು ಕೀರ್ತಿ ತರಬೇಕು ಅಂತ ಬಟ್ ಈ ಬಾರಿಯ ಪರೀಕ್ಷಾ ಮಾದರಿಯೇ ಚೇಂಜ್ ಆಗಿದೆ ಎಲ್ರಿಗೂ ಕೂಡ ಹೊಸದು ಯಾವ ರೀತಿಯಾಗಿ ರೆಡಿ ಆಗಬೇಕು ಎಕ್ಸಾಮ್ ಪೇಪರ್ ಹೇಗಿರುತ್ತೆ ಅದ್ರ ಜೊತೆಗೆ ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸ್ಬೇಕು ಈ ರೀತಿ ನಾನಾ ರೀತಿಯಾದಂತಹ ಗೊಂದಲಗಳೊಂದಿಗೆ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಅಟೆಂಡ್ ಮಾಡಬೇಕು ಸೊ ನಿಜಕ್ಕೂ ಒಂದು ಒಳ್ಳೆ ಸ್ಕೋರ್ ಮಾಡಬಹುದು ಈ ಬಾರಿಯ ಎಕ್ಸಾಮ್ ಅಲ್ಲೂ ಕೂಡ ಅಂತ ಹೇಳ್ತೀರಾ ಖಂಡಿತವಾಗ್ಲೂ ಸ್ಕೋರ್ ಮಾಡಬಹುದು ಯಾಕೆ ನಾನು ಇಲ್ಲಿ ಎರಡು ಮೂರು ಅಂಶಗಳನ್ನು ಈ ಸಂದರ್ಭದಲ್ಲಿ ನಿಮ್ ಜೊತೆ ಹಂಚಿಕೊಳ್ಳಕ್ಕೆ ಬರ್ತೇನೆ ಮೊದಲೇದು ಇಡೀ ರಾಜ್ಯದಲ್ಲಿರುವಂತಹ ಅಧ್ಯಾಪಕ ಬಳಗ ಏನಿದೆ ಅದು ತುಂಬಾ ಆಕ್ಟಿವ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಹೇಗೆ ಅನ್ನೋದನ್ನ ನಿಮ್ಗೆ ಉದಾಹರಣೆಯಾಗಿ ಕೊಡ್ತೇನೆ ಯಾವತ್ತು ಕೋವಿಡ್ ಬಂತು ಅಂದ್ರೆ ನಾವು ಕೋವಿಡಿನ ಮೊದಲನೇ ಅಲೆ ಬಂದಾದ ಮೇಲೆ ವಿದ್ಯಾಗಮ ಕಾರ್ಯಕ್ರಮವನ್ನ ಮನೆ ಮನೆಗೆ ಹೋಗಿ ಹಳ್ಳಿಗಳಿಗೆ ಹೋಗಿ ಮಾಡ್ತಿದ್ದೇವೆ ಅದಾದ್ಮೇಲೆ ಯಾವಾಗ ಕ್ಲಾಸ್ಗಳು ಪ್ರಾರಂಭ ಆಯ್ತು ಅಕ್ಟೋಬರ್ ನವೆಂಬರ್ ಈ ಒಂದು ಎರಡು ಮೂರು ತಿಂಗಳುಗಳ ಕಾಲ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಪೂರ್ತಿಯಾಗಿರುವಂತಹ ಸಿಲೆಬಸ್ ಅನ್ನ ಮುಗಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ನೀವು ರಾಜ್ಯದ ಬೇರೆ ಬೇರೆ ಭಾಗಕ್ಕೆ ಬೇರೆ ಬೇರೆ ತಾಲೂಕುಗಳಿಗೆ ಹೋದ್ರು ಸಹಿತ ಪ್ರತಿಯೊಂದು ತಾಲೂಕಲ್ಲೂ ಮೊದಲೇದಾಗಿ ಶಾಲೆಯಲ್ಲಿರುವಂತಹ ಅಧ್ಯಾಪಕರು ತಮ್ಮ ವಿದ್ಯಾರ್ಥಿಗಳ ಗುಂಪುಗಳನ್ನು ಮಾಡಿದ್ದಾರೆ ವಿಷಯ ಶಿಕ್ಷಕರು ತಮ್ಮ ಗುಂಪುಗಳನ್ನು ಮಾಡಿದ್ದಾರೆ ಶಾಲೆಗಳಲ್ಲಿ ದತ್ತು ಯೋಜನೆಯನ್ನು ತಗೊಂಡು
ಒಬ್ಬೊಬ್ಬ ಅಧ್ಯಾಪಕರು ಆ ಶಾಲೆಯಲ್ಲಿ ಇರುವಂತ ಅಧ್ಯಾಪಕರೆಲ್ಲ ಎಸ್ಎಸ್ಎಲ್ಸಿ ಮಕ್ಕಳನ್ನ ಒಬ್ಬೊಬ್ಬರು ಹಂಚಿಕೊಂಡು ಆ ದತ್ತು ಮಕ್ಕಳನ್ನ ಮಾಡ್ಕೊಂಡು ದತ್ತು ಮಕ್ಕಳ ಗುಂಪುಗಳನ್ನು ಮಾಡಿದ್ದಾರೆ. ಅದು ಎಲ್ಲಕ್ಕಿಂತ ಅದರ ಜೊತೆ ಜೊತೆಗೆ ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಆಗಿರ್ಬೋದು, ಉಪನಿರ್ದೇಶಕರ ಕಾರ್ಯಾಲಯ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಸ್ಎಸ್ಎಲ್ಸಿ ಬೋರ್ಡ್ ಆಗಿರ್ಬೋದು, ಇವರೆಲ್ಲರೂ ಈ ಹೊಸ ಹೊಸ ಪರೀಕ್ಷಾ ಪದ್ಧತಿಗೆ ಹೇಗೆ ಹೊಂದಾಣಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ಬಹಳ ತರಬೇತಿಯನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಒಂದು ಅಂಶವನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು. ಮೊದಲೆಲ್ಲ ಶಿಕ್ಷಕರ ಗುಂಪುಗಳಲ್ಲಿ ಏನೇನೋ ಯೋಚನೆಗಳು ಏನೇನೋ ಚರ್ಚೆಗಳಾಗ್ತಿದ್ದು, ಆದ್ರೆ ಇವತ್ತು ಈ ಎಸ್ಎಸ್ಎಲ್ಸಿ ಪರೀಕ್ಷೆ ಘೋಷಣೆ ಆದ್ಮೇಲೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂತ ಕ್ವಿಜ್ಗಳು, ಹೊಸ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತ ರೂಪರೇಷೆಗಳು, ಹೊಸ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡುವಂಥದ್ದು, ಮತ್ತೆ ಒಂದೊಂದು ಕಡೆಗಳಲ್ಲೂ ಒಂದೊಂದು ಶಾಲೆಯಲ್ಲೂ ಕ್ರಿಯೇಟಿವ್ ಆಗಿರುವಂತಹ ಶಿಕ್ಷಕರು ಇಡೀ ರಾಜ್ಯದ ಎಲ್ಲ ಭಾಗಕ್ಕೂ ಅನೇಕ ಪ್ರಶ್ನೆಗಳನ್ನ ಕೊಟ್ಟು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದನ್ನ ಈ ಸಂದರ್ಭದಲ್ಲಿ ಗಮನಿಸಬೇಕು, ತರಗತಿಯ ಶಿಕ್ಷಕರು ಅವರವರ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ತಯಾರಿ ಮಾಡ್ತಿದ್ದಾರೆ. ಹೀಗಾಗಿ ಶಿಕ್ಷಕರ ಪಾಲ್ಟು ತುಂಬಾ ಅರ್ಥಪೂರ್ಣವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ವಿದ್ಯಾರ್ಥಿಗಳು ಅಷ್ಟೇನೆ, ವಿದ್ಯಾರ್ಥಿಗಳು ಪರೀಕ್ಷೆ ನಡೆಯುತ್ತೋ ಇಲ್ಲೋ ಅನ್ನೋ ಗೊಂದಲದಲ್ಲಿ ಇರುವಂತವ್ರು ಕೊನೆಗೆ ಅವರಿಗೆ ಸ್ಪಷ್ಟವಾಗಿದೆ ಪರೀಕ್ಷೆ ಖಂಡಿತವಾಗ್ಲೂ ನಡೆಯುತ್ತೆ ಅಂತೇಳಿ. ಹೀಗಾಗಿ ಈ ಏನು ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತ ನೇರವಾದ ಪ್ರಶ್ನೆಗಳು ಬರ್ತಾ ಬಂದಾಗ ವಿದ್ಯಾರ್ಥಿಗಳಿಗೆ ಇಷ್ಟಿನ ಸ್ವಲ್ಪ ಗೊಂದಲ ಇತ್ತು. ನಾವು ಅದನ್ನೇ ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಈಗ ಪಿ ಯು ಎಕ್ಸಾಮ್ ನಡೀತಾ ಇಲ್ಲ, ಹಾಗಾಗಿ ನಮ್ದು ಕೂಡ ಕೊನೆ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಆಗಬಹುದೇನೋ, ಎಕ್ಸಾಮ್ ಹತ್ರ ಬಂದಾಗ ನೋಡ್ಕೊಳ್ಳೋಣ ಅಂತ. ಈಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಆಗೋದೇ ಇಲ್ವೇನೋ ಅಂತ ಅನ್ಕೊಳ್ತಾ ಇದ್ರು. ಈಗ ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆ ಅಂತಂದ್ರೆ ಸಡನ್ ಆಗಿ ಅವರು ಒಂದೇ ದಿನ ಮೂರು ವಿಷಯಗಳಿಗೂ ಕೂಡ ಪ್ರಿಪೇರ್ ಆಗ್ಬೇಕಾಗತ್ತೆ. ಇದು ವಿದ್ಯಾರ್ಥಿಗಳ ಮೇಲೆ ಒಂದ್ ರೀತಿ ಮೆಂಟಲ್ ಪ್ರೆಷರ್ ಹೆಚ್ಚಿಸಲ್ವಾ? ಹೇಗೆ ಇಲ್ಲ, ಇದನ್ನೊಂದನ್ನ ಗಮನಿಸ್ಬೇಕು. ಈ ಸಂದರ್ಭದಲ್ಲಿ ಮೂರು ವಿಷಯ ಅಂತಂದ್ರೆ ಬರೀ 40 ಅಂಕಗಳಿಗೆ ಮಾತ್ರ ಸಂಬಂಧಪಟ್ಟದ್ದು ಒಂದು. ಎರಡನೇದು ಬೋರ್ಡ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಈ ಸರಿ ಕಠಿಣತೆಯ ಮಟ್ಟವನ್ನ ಕಡಿಮೆ ಮಾಡ್ತೇವೆ ಅಂತ. ಪ್ರತಿ ಸರಿಯೂ ಏನು ಪ್ರಶ್ನೆ ಪತ್ರಿಕೆಯಲ್ಲಿ 40% ಕಠಿಣತೆಯ ಮಟ್ಟಕ್ಕೆ ಸಂಬಂಧಪಟ್ಟದ್ದಿತ್ತು, ಈಗ ಕಠಿಣತೆಯ ಮಟ್ಟವನ್ನ ಕಡಿಮೆ ಮಾಡ್ತೀವಿ ಅಂತ ಈ ಮುಂಚೆನೆ ಅವರು ಸ್ಪಷ್ಟವಾಗಿ ಅದಕ್ಕೆ ಸಂಬಂಧಪಟ್ಟಂತ ಬ್ಲೂ ಪ್ರಿಂಟ್ ಅನ್ನ ಬಿಟ್ಬಿಟ್ಟಿದ್ರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈಗ ಅಂದ್ರೆ ನಾವು ಎರಡನೇ ಅಲೆಯ ನಂತರ ಏನು ಘೋಷಣೆ ಮಾಡಿದಾಗ ಅವಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬೋರ್ಡ್ ಇಂದ, ನಾವು ಪ್ರಶ್ನೆಗಳನ್ನ ನೇರವಾಗಿರುವಂತಹ ಪ್ರಶ್ನೆಗಳನ್ನೇ ಕೊಡ್ತೇವೆ. ಅಂದ್ರೆ ಮೊದಲು ನಾವೇನ್ ಮಾಡ್ತಿದ್ದೇವೆ, ಪರೀಕ್ಷೆಗೆ ಒಂದು ಪ್ರಶ್ನೆಯನ್ನ ಸ್ವಲ್ಪ ಮಗುವಿನ ಬುದ್ಧಿಮಟ್ಟದ ಆಳಕ್ಕೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ಅದನ್ನ ತಿರುಗು ಮುರುಗು ಮಾಡುವಂಥದ್ದು, ಅದರ ಹಿನ್ನೆಲೆಯನ್ನ ಕೇಳುವಂಥದ್ದು ಮಾಡ್ತಿದ್ದೇವೆ. ಈ ಸರಿ ಆ ರೀತಿಯ ಪ್ರಸಂಗಗಳು ಬರೋದಿಲ್ಲ ಅನ್ನೋದನ್ನ ನಮ್ಮ ಎಸ್ಎಸ್ಎಲ್ಸಿ ಬೋರ್ಡೇ ಸ್ಪಷ್ಟಪಡಿಸಿರೋದ್ರಿಂದ. ಇದ್ರ ಜೊತೆಗೆ ಇವತ್ತು ಎಸ್ಎಸ್ಎಲ್ಸಿ ಬೋರ್ಡಿನ ನಿರ್ದೇಶಕಿ ಆಗಿರುವಂತ ಶ್ರೀಮತಿ ಸುಮಂಗ್ಲಾ ಮೇಡಮ್ ಅವರು ಸಾಕಷ್ಟು ಜಿಲ್ಲೆಗಳಿಗೆ ನೇರವಾಗಿ ಮಾತಾಡ್ತಿದ್ದಾರೆ. ಅವರು ವಾಟ್ಸಾಪ್ಗಳಲ್ಲಿ ತಮ್ಮ ವಾಯ್ಸ್ ಮೇಲ್ಗಳನ್ನ ತಮ್ಮ ವಿಡಿಯೋ ಕ್ಲಿಪ್ಗಳನ್ನು ಬಿಡ್ತಿದ್ದಾರೆ, ಮಕ್ಕಳು ಅವುಗಳನ್ನು ನೋಡ್ತಿದ್ದಾರೆ, ಬ್ಲೂಟೂತ್ಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನು ಬಿಡ್ತಿದ್ದಾರೆ. ಹೀಗಾಗಿ ಮಕ್ಕಳಿಗೆ ಯಾವ ಗೊಂದಲ ಆಗೋದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ ಸರ್, ನೀವು ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾತಾಡಿಸ್ತೇನೆ ನಿಮ್ಮನ್ನ. ಇನ್ನು ಈ ಬಾರಿ ಹೊಸ ಮಾದರಿಯ ಪರೀಕ್ಷೆಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ, ಈ ಸಂದರ್ಭದಲ್ಲಿ ಅವರಲ್ಲಿ ಇರುವಂತಹ ಗೊಂದಲಗಳೇನಿದೆ, ಎಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯಾಗಿರುವಂತಹ ಅಶೋಕ್ ಸಜ್ಜನ್ ಅವರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಅಶೋಕ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶೋಕ್, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಹಲೋ ಮೇಡಮ್, ನನ್ನ ಹೆಸರು ಹರ್ಷ. ಓಕೆ ಓಕೆ ಹರ್ಷ, ಹೇಗೆ ರೆಡಿ ಆಗಿದ್ರಿ ಎಕ್ಸಾಮ್ಗೆ? ಮೇಡಮ್ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೇವೆ ಮೇಡಮ್ ಎಕ್ಸಾಮ್ಗೆ. ಓಕೆ, ಸೊ ಎಕ್ಸಾಮ್ ಬರೆಯೋದಕ್ಕೆ ರೆಡಿನಾ? ಅಂದ್ರೆ ಈ ಬಾರಿ ಬಹಳ ಡಿಫ್ರೆಂಟ್ ಆಗಿ ಎಕ್ಸಾಮ್ ನಡೀತಾ ಇರುವಂಥದ್ದು, ಅದರ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಇದೆಯಾ? ಯಾವ ರೀತಿಯಾಗಿ ಎಕ್ಸಾಮ್ ನಡೆಯುತ್ತೆ, ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಅಂಕ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಟೀಚರ್ಸ್ ತಿಳಿಸ್ಕೊಟ್ಟಿದ್ದಾರಾ ನಿಮಗೆ? ಹಾ ಮೇಡಮ್, ತಿಳಿಸ್ಕೊಟ್ಟಿದ್ದಾರೆ. ಓಕೆ ಹರ್ಷ, ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿದೆಯಾ ಹರ್ಷ? ಹಾ ಮೇಡಮ್, ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಈಗ ಮತ್ತೆ ರಿವಿಷನ್ ಮಾಡ್ತಾ ಇದ್ದಾರೆ ನಮಗೆ. ಓಕೆ, ಸೊ ಇವಾಗ ಮ್ಯಾಥ್ಸು ಸೈನ್ಸು ಒಂದೇ ದಿನ ಇರುತ್ತೆ ಎಕ್ಸಾಮು, ಸೊ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸಲ್ವಾ?
ಮೇಡಮ್ ನಮಗೆ ಎಕ್ಸಾಮ್ ಡಿಫಿಕಲ್ಟ್ ಅನ್ಸಲ್ಲ ಆದ್ರೆ ನಾನು ಒಬ್ಬ ಅಂಧ ಹುಡುಗ ಓಕೆ ಓಕೆ ನಮಗೆ ರೈಟರ್ಸ್ ಪ್ರಾಬ್ಲಮ್ ತುಂಬಾ ಬೀಳಬಹುದು ಓಕೆ ಅದರ್ವೈಸ್ ಈ ಬಾರಿ ಅಂತ ಏನು ಡಿಫಿಕಲ್ಟ್ ಅನ್ಸಲ್ಲ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈಗ ಯೂಶುವಲಿ ಹಿಂದೆ ಯಾವ ಯಾವ ಎಕ್ಸಾಮ್ಸ್ ಗಳು ಆಗಿರುತ್ತೆ ಆ ಎಲ್ಲಾ ಕ್ವೆಶ್ಚನ್ಸ್ ಪೇಪರ್ ಗಳನ್ನು ಇಟ್ಕೊಂಡು ರಿವಿಷನ್ ಮಾಡುವಂತದ್ದು ಮತ್ತೆ ಅದಕ್ಕೆ ಒಂದು ಐಡಿಯಾ ಇರುತ್ತೆ ಹೇಗೆ ನಡೆಯುತ್ತೆ ಎಕ್ಸಾಮ್ ಅಂತ ಬಟ್ ಈ ಬಾರಿ ಹೊಸ ರೀತಿಯಲ್ಲೇ ನಡೀತಾ ಇರುವಂತದ್ದು ಬಟ್ ಇದರ ಬಗ್ಗೆ ಎಕ್ಸಾಮ್ ಬಗ್ಗೆ ಯಾವುದೇ ರೀತಿಯಾದಂತ ಕನ್ಫ್ಯೂಷನ್ ಇಲ್ಲ ನಿಮ್ಮಲ್ಲಿ ಇಲ್ಲ ಮೇಡಂ ಓಕೆ ಮಾತಾಡಿಸ್ತೀನಿ ನಿಮ್ಮ ಜೊತೆ ಇನ್ನು ಸಾಕಷ್ಟು ವೆಲ್ಕಮ್ ಬ್ಯಾಕ್ ಜುಲೈ ಮೂರನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನು ನಡೆಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಇಂತಹ ಸಂದರ್ಭದಲ್ಲಿ ಸರ್ಕಾರದ ಮುಂದಿರುವಂತಹ ಸವಾಲುಗಳೇನು ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಈ ಬಗ್ಗೆ ಮಾತನಾಡೋದಕ್ಕೆ ಶಿಕ್ಷಣ ತಜ್ಞರಾಗಿರುವಂತಹ ಸುಪ್ರೀತ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುಪ್ರೀತ್ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮಕ್ಕಳ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನು ನಡೆಸಲೇಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿ ಇದೀಗ ಪರೀಕ್ಷೆಯನ್ನು ನಡೆಸ್ತಾ ಇದೆ ಅದರ ಜೊತೆಗೆ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ಈ ಬಾರಿ ಕಂಪ್ಲೀಟ್ ಆಗಿ ಆನ್ಲೈನ್ ಅಲ್ಲೇ ಪಾಠ ಕೇಳಿರುವಂತಹ ಮಕ್ಕಳ ಒಂದು ಇದನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಎಕ್ಸಾಮ್ ಅನ್ನು ನಡೆಸ್ತಾ ಇರುವಂತದ್ದು ಸರಾಗವಾಗಿ ನಡೆಯುತ್ತೆ ಆರಾಮಾಗಿ ನಡೆಸಬಹುದು ಅಂತ ಅನ್ಸುತ್ತಾ ನಿಮ್ಗೆ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಒಟ್ಟಾರೆ ಇದೀಗ ಜುಲೈ ಮೂರನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನು ಸರ್ಕಾರ ನಡೆಸೋದಕ್ಕೆ ತೀರ್ಮಾನ ಕೈಗೊಂಡಿದೆ ಆಲ್ರೆಡಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ ಈ ಬಾರಿ ಎರಡು ದಿನ ಕೇವಲ ಎಕ್ಸಾಮ್ ಇರುವಂತದ್ದು ಒಂದು ದಿನ ಮೂರು ಪ್ರಶ್ನೆ ಪತ್ರಿಕೆಗಳಿಗೆ ಎಕ್ಸಾಮ್ ನಡೆಯುತ್ತೆ ಒಟ್ಟು 120 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂದ್ರೆ ಒಂದು ವಿಷಯಕ್ಕೆ 40 ಅಂಕ ಇರುತ್ತೆ ಹಾಗೆ ಮೂರು ಸಬ್ಜೆಕ್ಟ್ ನಿಂದ 120 ಅಂಕ ಇರುತ್ತೆ ಹೀಗೆ ಎರಡು ದಿನಗಳ ಕಾಲ ಎಕ್ಸಾಮ್ ಅನ್ನು ನಡೆಸೋದಕ್ಕೆ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ ಬಹು ಆಯ್ಕೆಯ ಪ್ರಶ್ನೆಗಳೇ ಹೆಚ್ಚಾಗಿ ಇರುವಂತದ್ದು ಹಾಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಸರ್ಕಾರ ಮಾಡಿಕೊಡಿದೆ ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಶಿಕ್ಷಣ ತಜ್ಞರಾಗಿರುವಂತಹ ಸುಪ್ರೀತ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುಪ್ರೀತ್ ಅವರೇ ನಿಮ್ಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಮ ಧ್ವನಿ ಕೇಳಿಸ್ತಾ ಇದೆ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಮ್ಗೆ ಹಾ ಕೇಳಿಸ್ತಾ ಇದೆ ಸೊ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನಾವು ನೋಡೋದಾದ್ರೆ ಮಕ್ಕಳ ಈ ಬಾರಿಯ ವಿದ್ಯಾಭ್ಯಾಸ ಹಾಗೆ ಅವರ ಮುಂದಿನ ಭವಿಷ್ಯ ಹಾಗೆ ಅವರ ಆರೋಗ್ಯದ ದೃಷ್ಟಿಯಿಂದ ಈ ಬಾರಿ ಸರ್ಕಾರ ನಡೆಸಲು ನಿರ್ಧರಿಸಿರುವಂತಹ ಒಂದು ಪರೀಕ್ಷೆಯ ಮಾದರಿ ಸಕ್ಸಸ್ ಆಗುತ್ತೆ ಅಂತ ಅನ್ಸುತ್ತ ಖಂಡಿತ ಈ ರಾಜ್ಯದಲ್ಲಿ ಇವತ್ತಿನ ದಿವಸ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಏನು ಪರೀಕ್ಷೆಯನ್ನು ನಡೆಸಬೇಕಂತ ಹೊರಟಿದ್ದಾರೆ ಕಳೆದ ಬಾರಿಯೂ ಕೂಡ ನಮ್ಮ ರಾಜ್ಯ ಈ ಏನು ಇಡೀ ದೇಶವೇ ಒಮ್ಮೆ ಹೆಮ್ಮೆಯಿಂದ ತಿರುಗಿ ನೋಡುವಂತ ದೇಶ ಆಗಿತ್ತು ಈ ಸರ್ತಿಯೂ ಕೂಡ ಈ ಪ್ರಕ್ರಿಯೆಯಿಂದ ನಮ್ಮ ರಾಜ್ಯದ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಅದರಲ್ಲೂ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದ್ ರೀತಿ ನ್ಯಾಯ ದೊರಕಿಸ್ತಕ್ಕಂಗಾಗಿದೆ ಇದ್ರ ಮಧ್ಯೆ ಈ ಏನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೋಟೋಕಾಲ್ಸ್ ಅನ್ನ ಏನೆಲ್ಲ ಫಾಲೋ ಮಾಡ್ಬೇಕಂತ ಹೇಳಿ ಈ ಸಲ ಸುಸೂತ್ರವಾಗಿ ಬಹಳ ಸೂಕ್ಷ್ಮತೆಯಿಂದ ಇದೊಂದು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಬಟ್ ಈ ಎಲ್ಲ ಸೂಕ್ಷ್ಮತೆಯನ್ನು ಕೂಡ ನಿಜವಾಗ್ಲೂ ಫಾಲೋ ಮಾಡಿದ್ದೆ ಆದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಮಕ್ಕಳ ಎಕ್ಸಾಮಿನೇಷನ್ ಪ್ರಕ್ರಿಯೆ ಬಹಳ ಸುಸೂತ್ರವಾಗಿ ನಡೆಯುತ್ತೆ ಆದ್ರೆ ಎಸ್ಎಸ್ಎಲ್ಸಿ ಬೋರ್ಡಿನ ಏನು ಅಧಿಕಾರಿಗಳು ಈ ವರ್ಷ ಎಕ್ಸಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಸ್ಕ್ವಾಡ್ಗಳನ್ನ ಹಾಕ್ತಾ ಇದ್ರು ಎಕ್ಸಾಮಿನೇಷನ್ ಪ್ರೋಸೆಸ್ ನಡೀತಿದ್ಯಾ ಇಲ್ವಾ ಅಂತ ಹೇಗ್ ನೋಡ್ತಾ ಇದ್ರು ಅದರಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಒಂದ್ 10 ಜನ ಅವರ ಸಿಬ್ಬಂದಿ ವರ್ಗದವ್ರು ಕಮ್ಮಿ ಇದ್ರು ಪರವಾಗಿಲ್ಲ ಆದ್ರೆ ಈ ಸ್ಯಾನಿಟೈಸೇಷನ್ ಇರಬಹುದು ಅಥವಾ ಯಾವುದೇ ರೀತಿಯಾದಂತ ಈ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೋಟೋಕಾಲ್ಸ್ ಇಂದ ಪರ್ಫೆಕ್ಟ್ ಆಗಿ ರನ್ ಆಗ್ತಾ ಇದೆಯಾ ಅಂತ ನೋಡೋದಕ್ಕೆ ಅದಕ್ಕೊಂದು ಪ್ರತ್ಯೇಕವಾದಂತ ಕಮಿಟಿಯನ್ನ ಫಾರ್ಮ್ ಮಾಡಿದ್ರೆ ಆ ಕಮಿಟಿ ನಿಜವಾಗ್ಲೂ ಪಂಚಾಯತ್ ಲೆವೆಲ್ ಇಂದ ಹಿಡಿದು ಸಿಟಿ ಅಥವಾ ಏನು ಇವತ್ತಿನ ದಿವಸದ ಬೆಂಗಳೂರು ನಗರ ಪ್ರದೇಶದವರೆಗೂ ಕೂಡ ಎಲ್ಲ ರೀತಿಯಲ್ಲೂ ಕ್ರಾಸ್ ಚೆಕ್ ಮಾಡುವಂತ ತಹಶೀಲ್ದಾರ್ಗಳನ್ನ ಒಳಗೊಂಡಂತ ಕಮಿಟಿಗಳನ್ನ ಫಾರ್ಮ್ ಮಾಡಿಲ್ಲ ಪ್ರಾಬ್ಲಿ ಅದನ್ನ ಫಾಲೋ ಮಾಡ್ತಾರೆ ಅಂತ ಅನ್ಕೊಂಡಿದ್ದೇನೆ ಅದನ್ನ ಮಾಡಿದ್ರೆ ನಿಜವಾಗ್ಲೂ ಯಾಕಂದ್ರೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ನಾವೆಲ್ಲ ಒಂದ್ ಕಡೆ ಪಣಕ್ಕಿಡಬಾರ್ದು ಮಕ್ಕಳನ್ನ ಆ ದೃಷ್ಟಿಯಿಂದ ಅದನ್ನು ಕೂಡ ಕೇರ್ ತಗೊಂಡಿದ್ದಾರೆ ಅಂತ ಅನ್ಕೋತೀನಿ ಅದನ್ನ ಕೇರ್ ತಗೊಳ್ಳೋದಾದ್ರೆ ಖಂಡಿತ
ಈ ಎಕ್ಸಾಮಿನೇಷನ್ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ ಇವತ್ತು. ಓಕೆ, ಇನ್ನು ವಿದ್ಯಾರ್ಥಿಗಳು ಹಾಗೆ ಅವರ ಪೋಷಕರಿಗೂ ಕೂಡ ಈ ಎಕ್ಸಾಮ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಇನ್ನು ಎಕ್ಸಾಮ್ ಕಳಿಸ್ಬೇಕಾ ಬೇಡವಾ, ಈ ಕೊರೋನಾ ಸಂದರ್ಭದಲ್ಲಿ ಏನ್ ಮಾಡೋದು, ನಾನಾ ರೀತಿಯಾದಂತಹ ಗೊಂದಲ ಆತಂಕಗಳಿರುತ್ತೆ. ಇನ್ನು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ಪ್ರಶ್ನೆಗಳಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ತಜ್ಞರು ಎಲ್ಲರೂ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಸೊ ನಮ್ಮ ಫೋನ್ ನಂಬರ್ಸ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಇನ್ನು ಚಿದಾನಂದ್ ಪಟೇಲ್ ಅವರೇ, ನೀವು ಹೇಳ್ತಾ ಇದ್ರಿ ಈ ಬಾರಿ ಮಕ್ಕಳಿಗೆ ಕಷ್ಟ ಆಗದಿರೋ ನಿಟ್ಟಿನಲ್ಲಿಯೇ ಪೇಪರ್ಸ್ ಅನ್ನ ರೆಡಿ ಮಾಡಲಾಗಿದೆ ಅಂತ. ಬಟ್ ನಾವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋದಾದ್ರೆ ಬಹಳ ಹೆಚ್ಚು ಸಮಸ್ಯೆಗೆ ಒಳಗಾಗೋರು ಅವರೇ ಅಂತ ಅನ್ಸಲ್ವಾ? ಚಿದಾನಂದ್ ಪಟೇಲ್ ಅವರೇ, ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಬಾರಿ ಎಕ್ಸಾಮ್ ಟಫ್ ಅಂತ ಅನ್ಸಲ್ವಾ? ಇಲ್ಲ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿನೇ ಏನು ನಾವು ಸರ್ಕಾರಿ ಶಾಲೆಗಳನ್ನೇ ಹೆಚ್ಚು ಗಮನದಲ್ಲಿ ಇಟ್ಕೊಂಡ್ರೆ ಸರ್ಕಾರಿ ಶಾಲೆಗಳಲ್ಲಿ ಬಹಳ ಇದಕ್ಕಾಗಿ ಬಹಳಷ್ಟು ತಯಾರಿಯನ್ನ ಈಗಾಗಲೇ ಮಾಡೋದಕ್ಕೆ ಶುರು ಮಾಡಿದ್ವಿ. ಒಂದು OMR ಸೀಟ್ಗಳನ್ನ ನಾವು ಏನು ಬೋರ್ಡ್ ಕಳಿಸಿದೋ ಆ ರೀತಿಯಾಗಿರುವಂತಹ ಪ್ರಿಂಟ್ ಮಾಡಿ ಮಕ್ಕಳಿಗೆ ಕೊಟ್ಟು ಅವರಿಗೆ ಅದನ್ನ ಹೇಗೆ ಸೇಟ್ ಮಾಡಬೇಕು ಅನ್ನೋದನ್ನ ಮಕ್ಕಳಿಗೆ ಹೇಳಿಕೊಡುವಂತ ಕೆಲಸವನ್ನ ಮಾಡಿದೀವಿ. ಮತ್ತೆ ಅದ್ರ ಜೊತೆ ಜೊತೆಗೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಇರುವಂತಹ ಬಹುತೇಕ ಮಕ್ಕಳ ಹತ್ರ ವಾಟ್ಸ್ಆಪ್ ಇದೆ, ಅವ್ರ ಮೂಲಕ ಪ್ರತಿನಿತ್ಯವೂ ಪ್ರತಿ ಸಬ್ಜೆಕ್ಟಿನ ವಿಷಯ ಶಿಕ್ಷಕರು ಅದಕ್ಕೆ ಸಂಬಂಧಪಟ್ಟಂತ ಕನಿಷ್ಠ 15-20 ಅಂಕಗಳ ಪ್ರಶ್ನೆಗಳನ್ನ ಕಳಿಸಿ ಅದನ್ನ ಉತ್ತರ ತಗೊಂಡು ಮತ್ತೆ ಶಿಕ್ಷಕರು ಅದರ ಉತ್ತರವನ್ನ ಕಳಿಸುವಂತ ಕೆಲಸವನ್ನ ಇವತ್ತು ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡ್ತಿದ್ದೀವಿ ಅನ್ನುವಂಥದ್ದನ್ನು ಗಮನಿಸ್ಬೇಕು. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನು ನಾವು ವಾರ್ಡ್ ಈಗ ಆನ್ಸರ್ ಸೀಟಿಗೆ ಇರುವಂತ ಗೊಂದಲ ಆಗಿರ್ಬೋದು ಗ್ರಾಮೀಣ ಮಕ್ಕಳಿಗೆ, ಆ ಆನ್ಸರ್ ಸೀಟಿಗೆ ಇರುವಂತ ಗೊಂದಲದ ಬಗ್ಗೆ ಬಹಳ ಸ್ಪಷ್ಟವಾಗಿ ಇವತ್ತು ಈಗ ನಾನೊಬ್ಬ ಅಧ್ಯಾಪಕನಾಗಿ ಬಹಳ ಸ್ಪಷ್ಟ ಹೇಳೋದೇನು ಅಂತಂದ್ರೆ, ನನ್ನ ಶಾಲೆಗೆ ಬರುವಂತವರು 53 ಸೆಟಲ್ಮೆಂಟ್ ಗಳಿಂದ, 53 ಊರುಗಳಿಂದ, ಸಣ್ಣ 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 ಊರುಗಳಿಂದ ಅಂತ. ಗ್ರಾಮೀಣ ಪ್ರದೇಶದಲ್ಲೂ ಸಹಿತ ಇವತ್ತು ಒಂದೊಂದು ಮಗುವಿಗೂ ಸಹಿತ ಯಾವ ಪ್ರಶ್ನೆ ಎಲ್ಲಿ ಬರ್ತದೆ ಅಂದ್ರೆ ಯಾವ ವಿಷಯದ ಪ್ರಶ್ನೆಗಳು ಎಲ್ಲಿ ಬರ್ತವೆ ಅಂತ ಕೇಳಿದ್ರೆ, ಇವತ್ತು ಕೋರ್ ಸಬ್ಜೆಕ್ಟ್ ಕೇಳಿದ್ರೆ ಗಣಿತ ವಿಜ್ಞಾನ ಸಮಾಜ, ಗಣಿತ 1-40 ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 41-80, ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂತೆ 81-120 ಈ ರೀತಿಯ ಮಕ್ಕಳು ಡ್ರಿಲ್ಲಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಮಕ್ಕಳು ನನಗನ್ಸುತ್ತೆ ಇದನ್ನ ಬಹಳ ಸರಳವಾಗಿ ಈ ಸರಿ ಇರುವಂತ ಪರೀಕ್ಷೆ ಒಳಗೆ ಹೆಚ್ಚು ಸ್ಕೋರ್ ಮಾಡೋದಕ್ಕೆ ತುಂಬಾ ಅನುಕೂಲಕರವಾಗಿರುವಂತದ್ದು. ಬರೆಯುವಂಥದ್ದು ಬರೆದಾಗ ಮಾರ್ಕ್ಸ್ಗಳು ಕಟ್ ಆಗ್ತಿದ್ದು, ಇವತ್ತು ಲಾಂಗ್ ಟೈಮ್ ಕ್ವಶನ್ಸ್ ಅನ್ನ 4 ಅಂಕದ ಪ್ರಶ್ನೆಗಳನ್ನು ಬರೆದಾಗ ಅಲ್ಲೇನಾಗ್ತಿತ್ತು ಅಂದ್ರೆ ಅಂಕಗಳು ಕಟ್ ಆಗ್ತಿದ್ದು. ಆದ್ರೆ ಈ ಸದ್ಯ ಅಂಕಗಳು ಕಟ್ ಮಾಡೋ ಪ್ರಶ್ನೆನೇ ಇಲ್ಲ, ನೇರವಾಗಿ ಆಗತ್ತೆ. ಮತ್ತೆ ಇದು OMR ಸೀಟ್ ಆಗಿರೋದ್ರಿಂದಾಗಿ ಮಕ್ಕಳಿಗೂ ಅಂಕಗಳನ್ನು ಗಳಿಸೋದಕ್ಕೆ ಬಹಳ ಅನುಕೂಲಕರವಾಗಿದ್ದು ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಈಗ ಒಂದು ವಿಷಯಕ್ಕೆ 40 ಅಂಕ, 3 ವಿಷಯಗಳಿಂದ 120 ಅಂಕ, ಅಂದ್ರೆ 3 ವಿಷಯಗಳು ಒಂದೇ ದಿನ ಎಕ್ಸಾಮ್ ನಡೆಯೋದ್ರಿಂದ 120 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ. ಸೊ ಪಾಸಿಂಗ್ ಮಾರ್ಕ್ಸ್ ಯಾವ ರೀತಿಯಾಗಿರುತ್ತೆ? ಈಗ ಒಂದು ವಿಷಯದಲ್ಲಿ 40ಕ್ಕೆ ಎಷ್ಟು ಅಂಕಗಳನ್ನ ವಿದ್ಯಾರ್ಥಿಗಳು ಗಳಿಸಲೇಬೇಕು, ಅಥವಾ 3 ವಿಷಯಗಳಿಗೆ ಸೇರಿಸಿ ಈಗ 120ಕ್ಕೆ ಕೌಂಟ್ ಮಾಡುವಂಥದ್ದ, ಅಥವಾ 40ಕ್ಕೆ ಕೌಂಟ್ ಮಾಡುವಂಥದ್ದ, ಹೇಗಿರುತ್ತೆ ಸರ್ ಅದು? ಎಸ್, ಇದಕ್ಕಾಗಿ SSLC ಬೋರ್ಡ್ ಮತ್ತು ಸರ್ಕಾರದ ಮಾನ್ಯ ಸಚಿವರು ಬಹಳ ಸ್ಪಷ್ಟಪಡಿಸಿದ್ದಾರೆ ಏನು ಅಂತಂದ್ರೆ, ಯಾವ ಮಕ್ಕಳು ಫೇಲ್ ಆಗೋದಿಲ್ಲ, ಒಂದೇ ಪಾಯಿಂಟ್ ಕ್ಲಿಯರ್ ಇಲ್ಲಿ, ಎಲ್ಲಿ ಪಾಸು ಫೇಲು ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲರೂ ಪಾಸ್, ಒಂದ್ ಪಾಯಿಂಟ್ ಕ್ಲಿಯರ್. ಎರಡನೇದು ABC ಗ್ರೇಡ್ ಕೊಡ್ತಾರೆ, ಅಂದ್ರೆ ಎದಲ್ಲಿ ಇಷ್ಟು ಮಕ್ಕಳು ಬಂದಿದ್ದಾರೆ, ಬಿದಲ್ಲಿ ಇಷ್ಟು ಮಕ್ಕಳು ಇದ್ದಾರೆ, ಸಿದಲ್ಲಿ ಇಷ್ಟು ಮಕ್ಕಳು ಇದ್ದಾರೆ ಅಂತ. ಅಂದ್ರೆ ಅವ್ರು ಹೆಚ್ಚು ಅಂಕಗಳನ್ನ ಗಳಿಸಿದ್ರೆ ಹೇಗೆ ಹೋಗ್ತಾರೆ, ಕಡಿಮೆ ಅಂಕಗಳನ್ನ ಕಳಿಸಿದ್ರೆ Bಯಲ್ಲಿರ್ತಾರೆ, ಇನ್ ಕಡಿಮೆ ಅಂಕಗಳನ್ನ ಕಳಿಸಿದ್ರೆ Cಯಲ್ಲಿರ್ತಾರೆ. ಅದಕ್ಕಾಗಿ ಈಗೇನು 40 ಅಂಕಗಳಿಗೆ ಅದನ್ನ 100ಕ್ಕೆ ಕನ್ವರ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಸಾಫ್ಟ್ವೇರ್ ಅನ್ನ ಬೋರ್ಡ್ ಈಗಾಗಲೇ ಸಿದ್ಧಪಡಿಸಿದೆ. SSLC ಬೋರ್ಡ್ ಇದಕ್ಕಾಗಿ ತುಂಬಾ ಉತ್ಸುಕವಾಗಿ ಮತ್ತು ಬಹಳ ಬಹಳಷ್ಟು ಶ್ರಮ ವಹಿಸಿ ಈ ಕೆಲಸವನ್ನ ಈ ಸದ್ಯ ಮಾಡ್ತಿದ್ದಾರೆ. ಹೀಗಾಗಿ ಇದ್ಯಾವುದು ಮಕ್ಕಳು ನಾವು ಪಾಸ್ ಫೇಲ್ ಆಗ್ತೇವೆ ಅನ್ನುವಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಅವರು ಖಂಡಿತವಾಗಲೂ ಎಲ್ಲರೂ ಪಾಸ್ ಆಗ್ತಾರೆ. ಇಲ್ಲಿ ಇರುವಂತದ್ದು ಏನು ಅಂದ್ರೆ ಶಿಕ್ಷಣದ ಕ್ವಾಲಿಟಿ ಹೇಗೆ ಇದೆ, ಮತ್ತೆ ಈ ಸಂದರ್ಭದಲ್ಲಿ ಕೊರೋನಾದಂತ ಸಂಕಷ್ಟದ ಸಂದರ್ಭದಲ್ಲೂ ಅಧ್ಯಾಪಕರು ಮಕ್ಕಳು ಮನಸ್ಸು ಮಾಡಿದ್ರೆ, ಇಲಾಖೆಯ ಜೊತೆಗೂಡಿದ್ರೆ ಈ ರೀತಿಯ ಶೈಕ್ಷಣಿಕ ಚಟುವಟಿಕೆಗಳನ್ನ ಮಾಡಬಹುದು ಅನ್ನುವಂಥದ್ದಕ್ಕೆ ಒಂದು
ಪ್ರಯೋಗವೇ ಹೊರತು ಇದು ಇದು ಯಾರಿಗೋ ಪಾಸ್ ಮಾಡ್ತವೆ ಫೇಲ್ ಮಾಡ್ತವೆ ಅನ್ನುವಂಥದ್ದು ಇಲ್ಲಿ ಬರೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ. ಅಲ್ಲಿ ಮಕ್ಕಳು ಕೂಡ ಆಲಸ್ಯ ಮಾಡೋದು ಬೇಡ, ಸೊ ಎಕ್ಸಾಮ್ ಅಂತೂ ನಡೀತಾ ಇದೆ, ನಾವು ಓದಲೇಬೇಕು. ಅಂಡ್ ಹೊಸ ಮಾದರಿಯ ಪರೀಕ್ಷೆಯಲ್ಲೂ ಕೂಡ ನಾವು ಯಾವ ರೀತಿಯಾಗಿ ಸ್ಕೋರ್ ಮಾಡ್ತೀವಿ ಅನ್ನುವಂಥದ್ದು ಕೂಡ ವಿದ್ಯಾರ್ಥಿಗಳಿಗೆ ಚಾಲೆಂಜಿಂಗ್ ಆಗಿರಲಿ ಅನ್ನುವಂಥ ನಿಟ್ಟಿನಲ್ಲಿ ಎಕ್ಸಾಮ್ ನಡೆಸ್ತಾ ಇರುವಂಥದ್ದು ಅಂತ ಹೇಳ್ತೀರಿ. ಖಂಡಿತವಾಗ್ಲು. ಏನಂದ್ರೆ ಮಕ್ಕಳು ಒಂದು ವರ್ಷದಿಂದ ವಿದ್ಯಾಗಮ ಕಾರ್ಯಕ್ರಮದಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೂ ನಿರಂತರವಾಗಿ ಓದ್ತಾ ಬಂದಿದ್ದಾರೆ. ಅಧ್ಯಾಪಕರು ಅದಕ್ಕಾಗಿ ವಿದ್ಯಾಗಮ ಕಾರ್ಯಕ್ರಮದಲ್ಲಿ ಹಳ್ಳಿಗಳ ಮನೆ ಮನೆಗೆ ಹೋಗಿ ಮಕ್ಕಳನ್ನ ಸೇರಿಸಿ ಅಲ್ಲಿ ಜಗಲಿ ಮೇಲೋ ಎಲ್ಲೋ ಕೂತು ವರ್ಷದ ಪೂರ್ತಿ ಅಲ್ಲಿಯ 6 ತಿಂಗಳು ಪಾಠ ಮಾಡಿದ್ದೀವಿ. ಇಲ್ಲಿ ಬಂದ ಮೇಲೂ ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ವ್ಯವಸ್ಥೆ ಒಳಗೆ ನಾವೇನ್ ಮಾಡಿದೀವಿ ಅಂತಂದ್ರೆ ಪಾಠ ಮಾಡ್ತಾ ಪಾಠ ಇಲ್ಲಿ ಇರುವಂತ ಎಲ್ಲ ಪಠ್ಯ ಪುಸ್ತಕಗಳನ್ನ ಮುಗಿಸಿದೀವಿ. ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಅಧ್ಯಾಪಕರು ಮತ್ತು ಮಕ್ಕಳ ಇಬ್ಬರ ಪಾತ್ರ ಬಹಳ ಪ್ರಮುಖವಾಗಿದೆ. ಹೀಗಾಗಿ ಇದನ್ನ ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ ಖಂಡಿತವಾಗ್ಲೂ ಮಕ್ಕಳಿಗೆ ಮತ್ತು ಅಧ್ಯಾಪಕರಿಗೆ ಯಾವುದೇ ಈ ಪರೀಕ್ಷೆ ಇಟ್ಟಿರೋದ್ರಿಂದ ಯಾವುದೇ ರೀತಿಯಾಗಿರುವಂತ ಅಂದ್ರೆ ಅಸಮಾಧಾನ ಇಲ್ಲ. ಖಂಡಿತವಾಗ್ಲೂ ಅವರವರ ಸಾಮರ್ಥ್ಯವನ್ನ ಹೊರಗಲ್ಲಿ ಹಚ್ಚೋದಕ್ಕೆ ಅಂದ್ರೆ ಪ್ರತಿದಿನ ಚೆನ್ನಾಗಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಶೋಕ್ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಶೋಕ್ ಅವರೇ, ನಿಮ್ ಪ್ರಶ್ನೆ ಏನ್ ಕೇಳಿ. ಹಲೋ, ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗ SSLC ವಿದ್ಯಾರ್ಥಿ ಹರ್ಷ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹರ್ಷ ಅವರೇ, ನಿಮ್ಮ ಏನಾದರೂ ಬೇಡಿಕೆಗಳಿದೆಯಾ ಈ ಬಾರಿ ಎಕ್ಸಾಮ್ಗೆ? ನಮ್ಗೇನಾದರೂ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ, ಸರ್ಕಾರ ಅದನ್ನ ಗಮನ ಹರಿಸಬೇಕು ಅನ್ನುವಂಥ ಬೇಡಿಕೆಗಳೇನಾದರೂ ಇದೆಯಾ ಹರ್ಷ? ಹಾ ಮೇಡಮ್, ಇದೆ. ಏನಂದ್ರೆ ನಾನು ಒಬ್ಬ ಅಂಧ ಹುಡುಗ. ನಮ್ಗೆ ರೈಟರ್ಸ್ ತೊಂದರೆ ತುಂಬಾ ಇದೆ ಮೇಡಮ್. ಆದ್ರಿಂದ ರೈಟರ್ಸ್ ಕಡೆ ಸ್ಕೂಲ್ನವರು ಗಮನ ಹರಿಸ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ಇದ್ರ ಬಗ್ಗೆ ಸರ್ಕಾರ ನಮ್ಗೆ ಏನು ಕೇಳ್ತಾ ಇಲ್ಲ. ರೈಟರ್ಸ್ ಇವ್ರಿಗೆ ಹೇಗೆ ರೈಟರ್ಸ್ ನಾವು ಹೇಗೆ ಕೊಡ್ಬೇಕು ಅಂತ ಸರ್ಕಾರ ನಮ್ಮ ಬ್ಲೈಂಡ್ ಬಗ್ಗೆ ಒಂಚೂರು ಗಮನ ಹರಿಸ್ತಾ ಇಲ್ಲ. ನಾವೇನ್ ಮಾಡ್ಬೇಕು ಮೇಡಮ್? ಸೊ ಸುಪ್ರೀತ್ ಅವರೇ, ಏನ್ ಹೇಳಕ್ ಇಷ್ಟಪಡ್ತೀರಿ ಈಗ ಇಂಥ ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಸರ್ಕಾರ ಎಕ್ಸಾಮ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಗಮನ ಹರಿಸಲೇಬೇಕು. ಈ ರೀತಿ ವಿಶೇಷ ಚೇತನ ಮಕ್ಕಳ ಬಗ್ಗೆ ಕೂಡ ಒಂದಷ್ಟು ನಿರ್ಲಕ್ಷ್ಯ ಮಾಡಿದೆ ಸರ್ಕಾರ, ನಮ್ಮ ಬಗ್ಗೆ ಕಾಳಜಿ ತೋರಿಸಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನಿಜವಾಗ್ಲೂ ಮಗು ಹೇಳ್ತಾ ಇರೋದು ನನಗೆ ಎಲ್ಲೋ ಒಂದ್ ಕಡೆ ಬಹಳ ಮನಸ್ಸಿಗೆ ಬಹಳ ನೋವಾಯ್ತು. ಇದ್ರ ಬಗ್ಗೆ ನಿಜವಾಗ್ಲೂ ಸರ್ಕಾರ ಆಗ್ಲಿ ಅಥವಾ ಏನೋ ಪ್ರೌಢಶಿಕ್ಷಣ ಇಲಾಖೆ ಅಥವಾ SSLC ಮಂಡಳಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಬಹುಶಃ ಇದೆಲ್ಲದನ್ನೂ ಕೂಡ ಕೈಗೊಂಡಿರ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಆ SOP ನಾರ್ಮ್ಸ್ ಅಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಮಾಹಿತಿ ಲಭ್ಯ ಇಲ್ಲ. ಇದ್ ಯಾವ ರೀತಿ ಆಯ್ತಂದ್ರೆ ಇವತ್ತಿನ ದಿವಸ ಈ SSLC ಮಕ್ಕಳದು ಈ ಬ್ಲೈಂಡ್ ಸ್ಟೂಡೆಂಟ್ಸ್ ಸಮಸ್ಯೆ ಇರ್ಬೋದು ಅಥವಾ PUC ನಲ್ಲಿ ರಿಪೀಟರ್ಸ್ ಸಮಸ್ಯೆ ಇರ್ಬೋದು, ಇವೆರಡೂ ಕೂಡ ಆಲ್ಮೋಸ್ಟ್ ಒಂದೇ ರೀತಿ ಆಗ್ತಾ ಬಂತು. ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಸರ್ಕಾರವೇ ಕೈಗೊಳ್ಬೇಕು. ಇದ್ರ ಬಗ್ಗೆ ಸಲಹೆ ನಂದೇನಪ್ಪ ಅಂತಂದ್ರೆ ಲೆಟ್ಸ್ ವೇಟ್, ಇನ್ನೂ 3 ವಾರಗಳು ಟೈಮ್ ಇದೆ. ಇದ್ರ ಬಗ್ಗೆ ಇಮ್ಮಿಡಿಯೇಟ್ ಆಗಿ ಕನ್ಸರ್ನ್ಡ್ BEOs ಆಗಿರ್ಬೋದು ಅಥವಾ DDPI ಗಳಿರ್ಬೋದು ಅದ್ರ ಬಗ್ಗೆ ಕ್ರಮವನ್ನ ಕೈಗೊಂಡಿರ್ತಾರೆ. ಒಂದ್ಸರ್ತಿ ಯಾವ್ದಕ್ಕೂ ಆ ಹುಡುಗ ಓದ್ತಾ ಇರ್ತಕ್ಕಂಥ ಶಾಲೆ ಆಗಿರ್ಬೋದು ಅಥವಾ ಯಾವುದೇ ಶಿಕ್ಷಣ ಸಂಸ್ಥೆ ಆಗಿರ್ಬೋದು ಕನ್ಸರ್ನ್ಡ್ ಜಿಲ್ಲಾ ಉಪನಿರ್ದೇಶಕರಿಗೆ ಅವರು ಮನವಿಯನ್ನ ಸಲ್ಲಿಸಿದ್ರೆ ಇಮ್ಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಕ್ರಮವನ್ನು ಕೈಗೊಂಡೇ ಕೈಗೊಳ್ತಾರೆ ಅಂತ ಅದ್ರ ಬಗ್ಗೆ ನನಗೊಂದು ನಂಬಿಕೆ. ಓಕೆ ಸರ್, ಇನ್ನು ಚಿದಾನಂದ ಪಟೇಲ್ ಅವರೇ, ಸೊ ಈ ರೀತಿ ಎಲ್ಲ ಒಂದೊಂದು ವಿಚಾರಗಳನ್ನು ಕೂಡ ಗಮನ ಹರಿಸಬೇಕು. ಈಗ ಶಿಕ್ಷಣ ಸಚಿವರು ಎಲ್ಲ ಶಿಕ್ಷಣ ತಜ್ಞರೊಂದಿಗೆ ಎಲ್ಲರ ಜೊತೆ ಕೂತು ಒಂದು ಸಭೆಯನ್ನು ಮಾಡಿ ಫೈನಲ್ ಆಗಿ ಡಿಸಿಷನ್ ತಗೊಳ್ಳುವಂಥದ್ದು, ಆ ಸಂದರ್ಭದಲ್ಲಿ ಇನ್ನೂ ಮೇಜರ್ ಆಗಿ ಯಾವ್ಯಾವ ಒಂದು ವಿಚಾರಗಳ ಬಗ್ಗೆ ಅವ್ರು ಗಮನ ಹರಿಸಬೇಕು ಅಂತ ನೀವು ಹೇಳ್ತೀರಿ? ಓಕೆ ಸುಪ್ರೀತ್ ಅವರೇ, ನೀವು ಹೇಳ್ತಾ ಇದ್ರಿ ಎಲ್ಲ ವಿಚಾರಗಳ ಬಗ್ಗೆ ಇನ್ನು ಟೈಮ್ ಇರೋದ್ರಿಂದ ಶಿಕ್ಷಣ ತಜ್ಞರು ಇದ್ರ ಬಗ್ಗೆ ವಿಚಾರ ಮಾಡ್ತಾರೆ ಅಂತ. ಇನ್ನು ಮೇಜರ್ ಆಗಿ ಯಾವ್ಯಾವ ವಿಚಾರಗಳ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಈಗ ಈ ಮಗು ಹೇಳಿದ ಹಾಗೆ ಈ ಬ್ಲೈಂಡ್ ಸ್ಟೂಡೆಂಟ್ಸ್ ಬಗ್ಗೆ ಸಮಸ್ಯೆ ಇರಬಹುದು ಅಥವಾ ಈಗ ರಿಪೀಟರ್ಸ್ ಯಾರಿದ್ದಾರೆ ಅವ್ರಿಗೆ ಯಾವ ಸಮಸ್ಯೆ ಇರಬಹುದು. ಈಗ ರಿಪೀಟರ್ಸ್ ಏನಾರು ಆ SSLC ಎಕ್ಸಾಮಿನೇಷನ್ ಬಂದಾಗ ಅವರಿಗೆ ಕಳೆದ ಬಾರಿ ಕ್ಲಾಸ್ ರೂಮ್ಸ್ ಎಲ್ಲ ಕಳೆದ ಬಾರಿ ಅಥವಾ ಈಗ ಒಂದ್ 2 ವರ್ಷದ ಮುಂಚೆ ಇದ್ದಂತ ಸ್ಟೂಡೆಂಟ್ಸ್ ಗೆ ಅವ್ರಿಗೆ ಯಾವ ರೀತಿ ಮಾಡ್ತಾರೆ ಅದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಡೌಟ್ಸ್ ಕ್ಲಾರಿಫಿಕೇಶನ್ಸ್ ಇರುತ್ತೆ. ಇದೆಲ್ಲ ಅಲ್ಲದೆ
ಆಲ್ ಟುಗೆದರ್ ಈ ಮಕ್ಕಳಿಗೆ ಇವತ್ತಿನ ದಿವಸ ಏನ್ ಎಸ್ ಒ ಪಿ ನಾರ್ಮ್ಸ್ ಪ್ರಕಾರ ಎಕ್ಸಾಮಿನೇಷನ್ ಮಾಡ್ಬೇಕಂತ ಏನ್ ಅನ್ಕೊಂಡಿದ್ದಾರೆ, ಇದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಲೋಪವೂ ಆಗದೆ ಇರೋ ರೀತಿಯಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ನ ಮಾಡ್ಬೇಕಾಗಿದೆ. ಯಾಕಂದ್ರೆ ಕಳೆದ ಬಾರಿ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಮಾಡಿದ್ವಿ, ಅದು ಅಫ್ಕೋರ್ಸ್ ಎಸ್ ಬಹಳ ಚೆನ್ನಾಗಾಯ್ತು. ಆದರೆ ಈ ಸಂದರ್ಭದಲ್ಲಿ ಬಹಳ ಅತ್ಯಂತ ಸೂಕ್ಷ್ಮವಾದಂತ ಸಂದರ್ಭ, ಹಾಗಾಗಿ ಶಿಕ್ಷಣದ ಇಲಾಖೆ ಜೊತೆಗೆ ಆರೋಗ್ಯ ಇಲಾಖೆ ಇರ್ಬೋದು, ಗೃಹ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆ, ಈವನ್ ಕಂದಾಯ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ಬರೀ ಇಲಾಖೆಗಳು ಅಥವಾ ಏನಾಗುತ್ತೆ ಮಾನ್ಯ ಮಂತ್ರಿಗಳು ಮಾತ್ರ ಇದಕ್ಕೆಲ್ಲದಕ್ಕೂ ಕೂಡ ಏನೋ ಇಂಟರ್ಫಿಯರ್ ಆಗ್ಲಿಕ್ಕೆ ಆಗಲ್ಲ. ಎಲ್ಲರೂ ಕೂಡ ಏನೋ ಮೈಕ್ರೋ ಮ್ಯಾನೇಜ್ಮೆಂಟ್ ಮಿನಿಸ್ಟರ್ ಬಂದು ಎಲ್ಲದಕ್ಕೂ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿಗಳಿಗೂ ಕೂಡ ಅಷ್ಟೇ ಜವಾಬ್ದಾರಿಯುತವಾದಂತ ಕೆಲಸಗಳು ಇರ್ತವೆ. ಆ ಜವಾಬ್ದಾರಿಯುತವಾದಂತ ಕೆಲಸಗಳನ್ನ ಆ ಕನ್ಸರ್ನ್ ಅಧಿಕಾರಿಗಳು ಕೂಡ ಮಾಡ್ಬೇಕಾಗ್ತದೆ. ಅಧಿಕಾರಿಗಳು ಬಿಇಒ ಇರ್ಬೋದು, ಡಿಡಿಪಿ ಇರ್ಬೋದು, ಹೆಡ್ ಮಾಸ್ಟರ್ಸ್ ಇರ್ಬೋದು, ಅಥವಾ ಒಬ್ಬ ಇನ್ವಿಜಿಲೇಟರ್ಸ್ ಕೂಡ ಇರಬಹುದು, ಎಲ್ಲರಿಗೂ ಅದೊಂದು ಜವಾಬ್ದಾರಿ ಆಗುತ್ತೆ. ಓಕೆ, ಈಗ ಒಬ್ರು ಕಾಲರ್ ಇದ್ದಾರೆ ಹಾಸನಿಂದ, ಎಲಿಜಬೆತ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಎಲಿಜಬೆತ್ ಅವ್ರೇ, ನಿಮ್ ಪ್ರಶ್ನೆ ಏನ್ ಕೇಳಿ? ನಮಸ್ತೆ ಮೇಡಮ್, ನಂದೊಂದು ಪ್ರಶ್ನೆ ಏನಂದ್ರೆ, ಈಗ ಗಣಿತ ವಿಜ್ಞಾನ ಸಮಾಜ ಅಂತ ಒಂದ್ ಪತ್ರಿಕೆಯಲ್ಲಿ ಬರುತ್ತೆ ಕ್ವಶನ್ಸ್, ಅದು ಯಾವ ರೀತಿ ಕೊಡ್ತೀರಾ ನೀವು? ಯಾಕಂದ್ರೆ ಅದು ಮಿಕ್ಸ್ ಅಲ್ಲಿ ಕೊಡ್ತೀರಾ? ಈಗ ಒಂದ್ ಕ್ವಶನ್ ಗಣಿತದಲ್ಲಿ ಒಂದ್ ಕ್ವಶನ್, ಕನ್ನಡದಲ್ಲಿ ಒಂದ್ ಕ್ವಶನ್, ಈ ತರ ಕೊಡ್ತೀರಾ? ಪಟೇಲ್ ಅವ್ರು ಆಗ್ಲೇ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸರ್, ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ಗೆ, ಕೇಳಿಸ್ತೀನಿ ಸರ್. ನೀವ್ ಆಗ್ಲೇ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಮತ್ತೊಮ್ಮೆ ಬ್ರೀಫ್ ಮಾಡ್ತೀರಾ? ಚಿದಾನಂದ್ ಪಟೇಲ್ ಅವ್ರಿಗೆ ಬಹುಶಃ ಅದು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮೇಡಮ್, ನಾವು ಆಗ್ಲೇ ಹೇಳ್ತಾ ಇದ್ವಿ ಅಂದ್ರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 40 ಅಂಕಗಳಿರುತ್ತೆ, 3 ಗಂಟೆಗಳ ಕಾಲ ಪರೀಕ್ಷೆ ನಡೆಯುತ್ತೆ. ಸೊ ಒಂದೊಂದು ವಿಷಯಕ್ಕೆ ಒಂದೊಂದು ಗಂಟೆಯಲ್ಲಿ ಎಕ್ಸಾಮ್ ಆಗುವಂಥದ್ದು. ಸೊ ಈ ರೀತಿ ಆರ್ಡರ್ ಪ್ರಕಾರ ಅವರು ಎಕ್ಸಾಮ್ ಅನ್ನ ಮಾಡ್ತಾರೆ. ಸೊ ಫಸ್ಟಿಗೆ ಮ್ಯಾಥ್ಸ್ ಎಕ್ಸಾಮ್ ಇದ್ರೆ ಫಸ್ಟಿಗೆ ಮ್ಯಾಥ್ಸ್ ಎಕ್ಸಾಮ್ ಆಗುತ್ತೆ, ಆನಂತರ ಸೈನ್ಸ್ ಎಕ್ಸಾಮ್ ಇರುತ್ತೆ, ಆನಂತರ ಸೋಷಿಯಲ್ ಎಕ್ಸಾಮ್ ಇರುತ್ತೆ. ಸೊ ಒಂದೊಂದು ವಿಷಯಕ್ಕೂ 40-40-40 ಮಾರ್ಕ್ಸ್. ಆ ರೀತಿಯಾಗಿ 120 ಅಂಕಗಳಿಗೆ ಒಂದು ದಿನದಲ್ಲಿ 3 ಗಂಟೆಗಳಲ್ಲಿ ಪರೀಕ್ಷೆಯನ್ನ ನಡೆಸ್ತಾರೆ. ಓಕೆ, ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ಅಶೋಕ್ ಅವ್ರು ಕರೆ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ತೆ ಅಶೋಕ್ ಅವರೇ, ನಿಮ್ ಪ್ರಶ್ನೆ ಕೇಳಿ. ನಮಸ್ಕಾರ ಮೇಡಮ್, ದಾವಣಗೆರೆಯಿಂದ ಅಶೋಕ್ ಅಂದ್ಬಿಟ್ಟು ಹೇಳಿ. ಮೇಡಮ್, ನನ್ ಪ್ರಶ್ನೆ ಇಷ್ಟನೇ, ಏನಿಲ್ಲ, ತುಂಬಾನೇ ಓದ್ಕೊಂಡಿದ್ದಿಲ್ಲ ನನ್ ಮಗಳು ಇಲ್ಲಿವರೆಗೂ, ತುಂಬಾ ಓದ್ಕೊಂಡು ಎಷ್ಟು ಪ್ರಿಪರೇಷನ್ ಮಾಡಿದ್ರು ಅಂತ ಹೇಳಿಕ್ಕಾಗಲ್ಲ, ಅಷ್ಟು ಪ್ರಿಪರೇಷನ್ ಮಾಡಿದ ಎಕ್ಸಾಮ್ ಈ ತರ ಆಗಿದ್ ಕೇಳ್ತಾ 3 ಜನ ನಾವು ತಂದೆ ತಾಯಿ ಮಕ್ಕಳು ತಡ್ಡಿ ಹಾಕಿದ್ವಿ ಈ ತರ ಹಿಂಗಾಯ್ತಲ್ಲ ಅನ್ಬಿಟ್ಟು, ಅಟ್ಲೀಸ್ಟ್ ಎಕ್ಸಾಮ್ ಮಾಡಿದ್ರಲ್ಲ ಒಂದ್ ಖುಷಿ ನಮಗೇನು ಖಂಡಿತ ಇದೆ ಇಲ್ಲ ಅಂತಲ್ಲ, ಅಟ್ಲೀಸ್ಟ್ ಅದಾದ್ರೂ ಒಂದ್ ಆಗುತ್ತೆ ಅನ್ಬಿಟ್ಟು. ಈಗೇನಾದ್ರೆ ಪಿ ಯು ಸಿ ಅಲ್ಲಿ ನೋಡ್ರಿ, ಎಲ್ಲ ಇನ್ನು ರಿಸಲ್ಟ್ ಬಂದಿಲ್ಲ, ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದೆ, ನಮಗೆ ಇದ್ ಮಾಡ್ಬೇಕು, ಏನು ಫೀಸ್ ಕಟ್ಟಬೇಕು, ಹಾಗೆ ಹೀಗೆ. ಆ ವಿಷಯನ ನಾನು ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಕ್ ಹೋಗಲ್ಲ. ನನ್ ಪ್ರಶ್ನೆ ಇಷ್ಟೇ ಮೇಡಮ್, ಏನಿಲ್ಲ ಅಂದ್ರೆ, ಈಗ ಏನು ಅವ್ರು ಎ ಪ್ಲಸ್ ಗ್ರೇಡ್ ಗ್ರೇಡ್ ಗಳು ಮಾಡಿದ್ದಾರೆ, 90-100% ಎ ಪ್ಲಸ್ ಗ್ರೇಡ್ ಅಂತ ಮಾಡಿದ್ದಾರೆ, ಆದ್ರೆ 90-99 ತಗೊಂಡವರೆಗೂ ಎ ಪ್ಲಸ್ ಅಂತ ಕೊಡ್ತಾರೆ, ಅದ್ರ ಬಗ್ಗೆ ನಂದೇನು ಇದು ತಕರಾರು ಇಲ್ಲ. ನನ್ ಪ್ರಶ್ನೆ ಇಷ್ಟೇನೆ, ಅಟ್ಲೀಸ್ಟ್ ಗ್ರೇಡ್ ಕೊಟ್ಟಾಗ ಅವ್ರು ಏನ್ ಮಾರ್ಕ್ಸ್ ತಗೊಂಡಿದ್ದಾರೆ ಅದ್ರ ಪರ್ಸೆಂಟೇಜ್ ಅಂತ ಬರ್ತದೆ. ಅಟ್ಲೀಸ್ಟ್ ಇಲ್ಲಿವರೆಗೂ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಒಂದ್ ರ್ಯಾಂಕ್ ತಗೋಬೇಕು ಅಂದ್ರೆ ಒಂದು ಆಸೆ ಅನ್ನೋದು ಅಟ್ಲೀಸ್ಟ್ ಈಡೇರುತ್ತೆ, ಇಲ್ಲಾಂದ್ರೆ ನಮ್ಗೆ ಏನು ಗೊತ್ತಾಗಲ್ಲ, ಅವ್ಳು ಏನ್ ಬರ್ದಾಳ ಅಂತ ಗೊತ್ತಾಗಲ್ಲ, ಎಷ್ಟು ಮಾರ್ಕ್ಸ್ ಬಂದಿದೆ ಅವಕಾಶ ಇದೆ ಕೇಳ್ತಾರೆ ಮೇಡಮ್. ಖಂಡಿತವಾಗ್ಲೂ ಸುಪ್ರೀತ್ ಅವ್ರು ಮಾತಾಡ್ತಾರೆ ಸರ್, ಇವ್ರ ಪ್ರಶ್ನೆಗೆ ಆನ್ಸರ್ ಮಾಡ್ತೀರಾ? ಹಲೋ ಮೇಡಮ್. ಸರ್, ಅವ್ರು ಕೇಳ್ತಾ ಇರೋಂಥದ್ದು ಸುಪ್ರೀತ್ ಅವ್ರು ಕೇಳಿಸ್ತಾ ಇದೆಯಾ? ಈಗ ಅವರು ಆ ಪೋಷಕರು ಇವತ್ತೇನು ಹೇಳ್ತಾ ಇದ್ದಾರೆ, ಅವರ ಮಗಳು ಬಹಳ ಚೆನ್ನಾಗಿ ತಯಾರಿ ನಡೆಸಿದ್ದಾರೆ. ಹೌದು ಹೌದು, ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಎಷ್ಟೋ ಜನ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಇವತ್ತಿನ ದಿವಸ ಇದೇ ಸಮಸ್ಯೆ. ಅವರು ಎಲ್ಲ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ನ ಪರವಾಗಿ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ, ಬಹಳ ಸೂಕ್ತ. ನೋಡಿ ಇವರೇ, ಏನಾಗುತ್ತೆ ಇವತ್ತಿನ ದಿನ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಒಂದು ಕನಿಷ್ಠ ಮಾನದಂಡವಾಗಿ ಮಾತ್ರ ಈ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಅದರಿಂದ ಯಾವ ಮಕ್ಕಳು ಕೂಡ ಗಾಬರಿ ಆಗ್ಬಾರ್ದು, ಯಾವ ಮಕ್ಕಳು ಕೂಡ ಹೆದರ್ಕೋಬಾರ್ದು, ಮತ್ತೆ ಯಾವ ಮಕ್ಕಳು ಕೂಡ ನಾನು ಅವರಿಗಿಂತ ಮೇಲುಗೈ ಇವರಿಗಿಂತ ಕೆಳಗೈ ಅನ್ನೋದ್ರ ಬಗ್ಗೆ ಆ ಒಂದು ಪರಿಕಲ್ಪನೆ ಇದೊಂದು ವರ್ಷ ಅದು ಬರದೇ ಇರಲಿ ಅನ್ನೋ ರೀತಿಯಲ್ಲಿ ಎಲ್ಲ ಮಕ್ಕಳನ್ನು ಸಮಾನ ಮನಸ್ಕರನ್ನಾಗಿ ಸ್ವೀಕಾರ ಮಾಡ್ಲಿಕ್ಕೋಸ್ಕರ ಇವತ್ತಿನ ದಿವಸ ಸರ್ಕಾರ ಇದೊಂದು ಕನಿಷ್ಠ ಮಾನದಂಡವಾಗಿ ಒಂದು ಅರೇಂಜ್ಮೆಂಟ್ ಅನ್ನ ಮಾಡಿದೆ. ಆದ್ರೆ ಎಕ್ಸಾಮ್ ಇಲ್ಲದೆ, ಯಾಕೆಂದ್ರೆ ಕಳೆದ ಬಾರಿಯೂ ಕೂಡ ಅವರಿಗೆ 9ನೇ ತರಗತಿ ಎಕ್ಸಾಮಿನೇಷನ್ ಇರಲಿಲ್ಲ ಮಕ್ಕಳಿಗೆ, ಈ ವರ್ಷನಾದ್ರೂ ಅಟ್ಲೀಸ್ಟ್ 10ನೇ ಕ್ಲಾಸು ಅದೊಂದು ಮೈಲಿಗಲ್ಲು. ಎಸ್ ಎಲ್ ಸಿ ವಿದ್ಯಾರ್ಥಿ ಅದ್ ಮುಗಿದ ಕೂಡ್ಲೆ ಆ ವಿದ್ಯಾರ್ಥಿಗೆ ಒಂದು ಏನೋ ಅವ್ರಿಗೊಂದು ವಿಷನ್ ಇರುತ್ತೆ, ನಾನು ವಿಜ್ಞಾನವನ್ನು ತಗೊಳ್ಬೇಕು,
ಅಥವಾ ನಾನೊಂದು ಏನೋ ಕಾಮರ್ಸ್ ಅನ್ನ ತಗೊಳ್ಬೇಕು ಅಥವಾ ನಾನು ಆರ್ಟ್ಸ್ ಸ್ಟೂಡೆಂಟ್ ಆಗ್ಬೇಕು ಅಥವಾ ಐ ಎ ಎಸ್ ಹೋಗ್ಬೇಕು ಕೆ ಎಸ್ ಹೋಗ್ಬೇಕು ಅಥವಾ ನಾನು ಇಂಜಿನಿಯರೇ ಆಗ್ಬೇಕು ಮೆಡಿಕಲ್ಗೆ ಹೋಗ್ಬೇಕು ಇವೆಲ್ಲ ಕನಸುಗಳಿಗೆ ಅವರು ಈಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಅವಾಯ್ಡ್ ಮಾಡಿದ್ರು ಅಂದ್ರೆ ಅವ್ರಿಗೆ ಆಲ್ರೆಡಿ ಆ ಯಾವ ಲೈನ್ ಹೋಗ್ಬೇಕು ಅನ್ನೋದು ಅವ್ರಿಗೆ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ಅದು ಒಂದ್ ರೀತಿ. ಆದ್ರೆ ಎಸ್ ಎಸ್ ಎಲ್ ಸಿ ಮಕ್ಳಿಗೆ ಈ ತರ ಯಾವ ಸ್ಟ್ರೀಮ್ಗೆ ಹೋಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೋಸ್ಕರ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಇದೊಂದು ಕನಿಷ್ಠ ಮಾನದಂಡವಾಗಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದಾರೆ. ನಿಮ್ಮ ಮಗಳ ಎಲ್ಲ ಪರ್ಫಾರ್ಮೆನ್ಸ್ ಕೂಡ ಮುಂದಿನ ವರ್ಷಗಳಲ್ಲಿ ಫಸ್ಟ್ ಇಯರ್ ಪಿ ಯು ಸಿ ಮತ್ತೆ ಸೆಕೆಂಡ್ ಇಯರ್ ಪಿ ಯು ಸಿ ಅದು ನಿಮ್ಮ ಮೇಜರ್ ಮೈಲ್ ಸ್ಟೋನ್ ಅಲ್ಲಿ ಡೆಫಿನೆಟ್ಲಿ ಈ ಒಂದು ಏನ್ ಇಂಟ್ರೆಸ್ಟ್ ಇದೆ ಆ ಮಗು ತನ್ನ ಇಂಟ್ರೆಸ್ಟ್ ಅನ್ನ ಕಳ್ಕೊಳ್ದಿರ ಮುಂದಿನ ಶೈಕ್ಷಣಿಕ ಸಾಲದಲ್ಲಿ ಆ ಇಂಟ್ರೆಸ್ಟ್ ಅನ್ನ ಖಂಡಿತ ಹೊರಹೊಮ್ಮಿದ್ರೆ ಈ ರಾಜ್ಯಕ್ಕೆ ಒಂದು ಮಾದರಿ ಮಗು ಆಗ್ಬಹುದು ಅಂತ ಹೇಳಿ ನಾನು ಅವ್ರ ತಂದೆಗೆ ಸಂತೈಸ್. ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ. ಇದೀಗ ಮಲ್ಲಿಕಾರ್ಜುನ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮಲ್ಲಿಕಾರ್ಜುನ್ ಅವರೇ, ನಿಮ್ ಪ್ರಶ್ನೆ ಏನ್ ಕೇಳಿ? ನಮಸ್ತೆ ಮೇಡಮ್, ನಾನು ಸುಪ್ರೀತಾ ಅವರ ಸರಿಗೆ ನಾನು ಮಾತಾಡ್ತಾ ಇರೋದು. ಹೇಳಿ ಸರ್. ಈಗ ಎಂತ ಪ್ರಾಬ್ಲಮ್ ಅಂತ ಹೇಳಿದ್ರೆ, ನೀವು ಎರಡು ದಿವಸ ಎಕ್ಸಾಮ್ ಆಗ್ತಾ ಇದ್ದೀರಲ್ಲ ಸರ್, ಅದನ್ನ ನೀವು ಗವರ್ಮೆಂಟ್ ಡಿಸಿಷನ್ ತಗೊಂಡಿದ್ದು ಸರಿ ಇದೆ ನನ್ನ ಪ್ರಕಾರ ಅಂತ ಅನ್ಸುತ್ತೆ ಮಕ್ಕಳ ದೃಷ್ಟಿಯಿಂದ. ಆದ್ರೆ ನೀವು ಲಾಂಗ್ವೇಜಸ್ ನೇ ಒಂದು ದಿವಸ ಮಾಡ್ಬಿಟ್ಟು ಮತ್ತೆ ಇನ್ನೊಂದು ಮೂರ್ ಸಬ್ಜೆಕ್ಟ್ ನ ಆಪ್ಷನಲ್ಸ್ ಒಂದ್ ದಿವಸ ಮಾಡೋ ಬದಲು ಒಂದು ಲಾಂಗ್ವೇಜ್ ಒಂದ್ ಸಬ್ಜೆಕ್ಟ್, ಇನ್ನೊಂದ್ ಲಾಂಗ್ವೇಜ್ ಇನ್ನೊಂದ್ ಸಬ್ಜೆಕ್ಟ್, ಹಂಗೆ ಮೂರ್ ದಿವಸ ಮಾಡ್ಬೋದಲ್ಲ ಸರ್? ಹೇಳ್ತೀರಿ, ಕರೆಕ್ಟ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಲ್ಯಾಂಗ್ವೇಜ್ ಗೆ ಪ್ರಿಪರೇಷನ್ ಆಗುವಾಗ ಮಕ್ಕಳ ಮನಸ್ಥಿತಿ, ಅವರ ಮಾನಸಿಕ ಏನು ಸ್ಥೈರ್ಯ ಏನಿರುತ್ತೆ ಅದೇ ಬೇರೆ ರೀತಿಯಲ್ಲಿರುತ್ತೆ. ವಿಜ್ಞಾನ, ಗಣಿತ ಮತ್ತು ಸಮಾಜ ಇವೆಲ್ಲವೂ ಓದುವಾಗ ಅವರ ಮಾನಸಿಕ ಸ್ಥೈರ್ಯ ಏನು, ನಮ್ಮಲ್ಲಿ ಫಿಸಿಕ್ಸ್ ಅಲ್ಲಿ ಹೇಳ್ತಾರೆ ಏನೋ ದಿ ಬ್ರೈನ್ ವೇವ್ ಲೆಂತ್, ಏನೋ ಪ್ಯಾರಾಮೀಟರ್ ಆಫ್ ದಿ ವೇವ್ ಲೆಂತ್ ಏನಿರುತ್ತಲ್ಲ, ಆ ಪ್ಯಾರಾಮೀಟರ್ ಆಫ್ ದಿ ವೇವ್ ಲೆಂತ್ ಬಹಳ ಡಿಫ್ರೆನ್ಸ್ ಇರುತ್ತೆ. ಲ್ಯಾಂಗ್ವೇಜಸ್ ಓದುವಾಗ ಒಂಥರ ಮನಸ್ಸು ಬೇರೆ ರೀತಿಯಲ್ಲೇ ಕಾಮ್ ಮೂಡ್ ಅಲ್ಲಿ ಹೋಗುತ್ತೆ. ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಓದುವಾಗ ಎಸ್ ಅವರ ವೇವ್ ಲೆಂತ್ ಆಫ್ ದಿ ಬ್ರೈನ್ ಯುನೋ ವಿಲ್ ಬಿ ಅಟ್ ಎ ಹೈ ಪಿಚ್. ಆ ಹೈ ಪಿಚ್ ಇರುವಾಗ ಹೈ ಪಿಚ್ ನ ಎಕ್ಸಾಮ್ಸ್ ಮತ್ತೆ ಲೋ ಪಿಚ್ ನ ಎಕ್ಸಾಮ್ಸ್ ಒಟ್ಟಿಗೆ ಕಂಬೈನ್ ಮಾಡಿದ್ರೆ ಮಕ್ಕಳು ಯಾವ ಎಕ್ಸಾಮ್ಸ್ ಅನ್ನು ಸರಿಯಾಗಿ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ಇದನ್ನ ಶಿಕ್ಷಣ ತಜ್ಞರು ಜೊತೆಗೆ ಮನೋವೈದ್ಯರು ಎಲ್ಲರೂ ಕೂಡ ಕನ್ಸಲ್ಟ್ ಮಾಡಿಕೊಂಡು ಸನ್ಮಾನ್ಯ ಸಚಿವರು ಈ ಒಂದು ನಿರ್ಧಾರವನ್ನು ತಗೊಂಡಿರೋದು ಬಹಳ ಸೂಕ್ತ ಆಗಿದೆ. ಸೊ ಹಾಗಾಗಿ ಏನು ಧೃತಿಗಳ ಬೇಡ, ಚೆನ್ನಾಗಾಗುತ್ತೆ ಎಕ್ಸಾಮಿನೇಷನ್, ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಗೋ ವೆರಿ ಸ್ಮೂತ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ. ಇನ್ನು ಚಿದಾನಂದ್ ಪಟೇಲ್ ಅವರೇ, ಸರ್ ನೀವು ಹೇಳ್ತಾ ಇದ್ರಿ ಅವಾಗ್ಲೇ ಇಲ್ಲಿ ಯಾವ ಮಕ್ಕಳನ್ನು ಪಾಸು ಫೇಲು ಅಂತ ಮಾಡೋ ಇದೇ ಇಲ್ಲ, ಎಲ್ರಿಗೂ ಎಲ್ರೂ ಪಾಸ್ ಆಗ್ತಾರೆ, ಬಟ್ ಗ್ರೇಡ್ ವೈಸ್ ಈ ಬಾರಿ ಅವ್ರಿಗೆ ಮಾರ್ಕ್ಸ್ ಅನ್ನ ಕೊಡ್ಲಾಗತ್ತೆ ಅಂತ ಹೇಳ್ತಾ ಇದ್ರಿ. ಒಂದು ವೇಳೆ ಯಾವುದೋ ಒಬ್ಬ ವಿದ್ಯಾರ್ಥಿಗೆ ಈ ಬಾರಿ ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋಕ್ ಆಗದೇ ಇಲ್ಲ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಹೇಗೆ? ಯಾಕಂದ್ರೆ ಈಗ ಫೇಲ್ ಆಗಿದ್ರೆ ಮತ್ತೆ ರಿಪೀಟರ್ಸ್ಗೆ ಎಕ್ಸಾಮ್ ಅಂತ ಇರ್ತಾರೆ, ಬಟ್ ಒಂದ್ ವೇಳೆ ಎಕ್ಸಾಮೇ ಅಟೆಂಡ್ ಮಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೇಗೆ ಸರ್? ಸರ್, ಈಗ ಅದಕ್ಕಾಗಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಬಹಳ ಸ್ಪಷ್ಟವಾಗಿ ಸ್ಪಷ್ಟಪಡಿಸಿದೆ, ಅವನಿಗೆ ಕರೋನಾ ಕಾಲಕ್ಕೋ ಕರೋನಾ ಸಂಕಷ್ಟದಲ್ಲಿ ಸಿಕ್ಕೊಂಡಿದ್ದ ಕಾರಣಕ್ಕೋ ಬೇರೆ ಯಾವುದೋ ಕಾರಣಕ್ಕೂ ಅವನು ಪರೀಕ್ಷೆ ಬರೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಈಗೇನು ಮತ್ತೊಂದು ಪರೀಕ್ಷೆಯನ್ನು ಮುಂದಿನ ದಿನಗಳಲ್ಲಿ ಇಡ್ತಾರೋ ಆ ಪರೀಕ್ಷೆಯ ಸಂದರ್ಭದಲ್ಲಿ ಅವನನ್ನು ಫ್ರೆಸರ್ ಆಗಿನೇ ಅಂದ್ರೆ ಅವನು ಪುನರಾವರ್ತಿತ ಅಭ್ಯರ್ಥಿ ಅಲ್ಲ, ಅವನು ಹೊಸ ಅಭ್ಯರ್ಥಿ ಅಂತಾನೆ ಪರಿಗಣನೆ ಮಾಡ್ತೀನಿ ಅಂತೇಳಿ ಬೋರ್ಡ್ ಈಗಾಗಲೇ ಸ್ಪಷ್ಟಪಡಿಸಿದೆ. ಹೀಗಾಗಿ ಅದಕ್ಕೆ ಯಾವುದೇ ರೀತಿಯಾಗಿರುವಂತಹ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನಗನ್ಸುತ್ತೆ. ಓಕೆ ಸರ್, ನಿಮ್ಮಿಬ್ರ ಜೊತೆನೂ ಮತ್ತಷ್ಟು ಮಾತಾಡ್ತೀನಿ. ಹರ್ಷ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಹಾ ಮೇಡಮ್, ಕೇಳಿಸ್ತಾ ಇದೆ. ಹರ್ಷ, ನೀವು ಹೇಳಿದ್ರಿ ನಾನು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ, ಯಾವುದೇ ಕನ್ಫ್ಯೂಷನ್ ಇಲ್ಲ, ಆದ್ರೆ ನಮ್ಗೆ ರೈಟರ್ಸ್ ನ ಸಮಸ್ಯೆ ಇದೆ, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತ. ಸೊ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ನಿಮ್ಗಳಿಗೆ ಏನೇನ್ ಸಮಸ್ಯೆ ಆಗ್ತಾ ಇದೆ ಈ ಬಾರಿ ಎಕ್ಸಾಮ್ ಬರೆಯೋದಕ್ಕೆ ಅಂತ. ಸೊ ಸರ್ಕಾರ ಖಂಡಿತವಾಗ್ಲೂ ನಿಮ್ಗಳಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಅನ್ನ ಮಾಡಿಕೊಡುತ್ತೆ. ಆಲ್ ದ ವೆರಿ ಬೆಸ್ಟ್ ಹರ್ಷ, ಎಕ್ಸಾಮ್ ನ ತುಂಬಾ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗವಹಿಸಿ ನಿಮ್ಗೆ ಏನೇನು ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ಹೇಳ್ಕೊಡಿದಕ್ಕೆ ಥ್ಯಾಂಕ್ ಯು. ಮೇಡಮ್ ಹೇಳಿ. ಮೇಡಮ್ ಮೇಡಮ್ ಹಾ ಹೇಳಿ ಹರ್ಷ. ಮೇಡಮ್ ಅಂದ್ರೆ ಈಗ ಸರ್ಕಾರಕ್ಕೆ ನಾನು ಮಾದರಿ ಪ್ರಶ್ನೆ ಪತ್ರಿಕೆನ ಸ್ವಲ್ಪ ಬೇಗ ಬಿಡಬೇಕು ಅಂತ ಮನವಿ ಮಾಡ್ಕೋತಾ ಇದ್ದೇನೆ ಮೇಡಮ್. ಖಂಡಿತವಾಗ್ಲೂ ಹರ್ಷ, ನಾವ್ ಇದ್ರ ಬಗ್ಗೆ ಕೂಡ ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ. ಸೊ ಶಿಕ್ಷಣ ಸಚಿವರ ಗಮನಕ್ಕೆ ಈಗ ನಿಮ್ಗಳಿಗೆ ಏನೇನ್ ಸಮಸ್ಯೆ ಆಗ್ತದೆ ಅದ್ರ ಬಗ್ಗೆ ಪತ್ರ ಬರೀತೀವಪ್ಪ, ಇವತ್ತೇ ಪತ್ರ ಬರೀತೀವಿ ನಿನ್ ಪರವಾಗಿ.
ಓಕೆ, ಕೇಳಿಸ್ಕೊಂಡ್ರೆ ಹರ್ಷ, ಸುಪ್ರೀತ್ ಅವ್ರು ಹೇಳಿದ್ರು ಇವತ್ತೇ ನಾವು ಶಿಕ್ಷಣ ಇಲಾಖೆಗೆ ಪತ್ರ ಬರೀತೀವಿ, ಸೊ ನಿಮ್ಗೆ ಏನೇನು ಸಮಸ್ಯೆಗಳಿದೆ ಅಂತ. ಖಂಡಿತವಾಗ್ಲೂ ಸಾಲ್ವ್ ಆಗುತ್ತೆ, ಯಾವುದೇ ಯೋಚನೆ ಬೇಡ, ಆರಾಮಾಗಿ ಕೂಲ್ ಆಗಿ ಎಕ್ಸಾಮ್ನ ಅಟೆಂಡ್ ಮಾಡಿ, ಆಲ್ ದ ವೆರಿ ಬೆಸ್ಟ್. ಅಲ್ಲ ಮೇಡಮ್, ಇಲ್ಲಿ ಒಂದು ಗಮನಿಸಬೇಕಾದದ್ದು, ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಏನಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಈಗಾಗಲೇ SSLC ಬೋರ್ಡ್ ಬಿಟ್ಟಿದೆ, ಅದರ ತಯಾರಿ ಶುರುವಾಗಿದೆ. ಈಗ ಆ ವಿದ್ಯಾರ್ಥಿ ಹರ್ಷ ವಿದ್ಯಾರ್ಥಿ ಅಂಧ ವಿದ್ಯಾರ್ಥಿ ಆಗಿರೋದ್ರಿಂದಾಗಿ ಅದನ್ನು ಓದೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಕಲ್ಪನೆ. ಈಗ ಅವರ ಅಧ್ಯಾಪಕರನ್ನ ಸಂಪರ್ಕ ಮಾಡಿದ್ರೆ ಖಂಡಿತವಾಗ್ಲೂ ಆ ಮಾದರಿ ಪ್ರಶ್ನೆ ಪತ್ರಿಕೆಗೆ, ಈಗ ಇಡೀ ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಮಕ್ಕಳು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ SSLC ಬೋರ್ಡ್ ಇಂದ ಬಿಟ್ಟಿರೋದನ್ನ ಅಭ್ಯಾಸ ಮಾಡ್ತಿದ್ದಾರೆ. ಹೀಗಾಗಿ ದಯಮಾಡಿ ಹರ್ಷ, ನಾನು ವಿನಂತಿ ಮಾಡ್ಕೊಳ್ತೇನೆ ತಮ್ಮ ಅಧ್ಯಾಪಕ ಅಂತ ಹೇಳ್ತೀರಿ, ಅವ್ರ ಶಿಕ್ಷಕರನ್ನ ಸಂಪರ್ಕ ಮಾಡಿದ್ರೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ಬೋರ್ಡ್ ಇಂದ ಏನ್ ಬಿಟ್ಟಿದಾರೋ ಅವುಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಕಳಿಸ್ಕೊಡೋ, ಅವ್ರನ್ನ ಪ್ರಾಕ್ಟೀಸ್ ಮಾಡುವಂತ ಕಾರ್ಯವನ್ನ ಹರ್ಷ ಸಹಿತ ಮಾಡಬಹುದು, ಮತ್ತೆ ರಾಜ್ಯದ ಎಲ್ಲ ಭಾಗದ ವಿದ್ಯಾರ್ಥಿಗಳು ಈಗಾಗಲೇ ಮಾಡ್ತಿದ್ದಾರೆ. ಇನ್ನೊಂದು ಅಂಶ ಈ ಸಂದರ್ಭದಲ್ಲಿ ನಾನು ಜೋಡಿಸ್ಬೇಕು ಅಂತ ಯೋಚನೆ ಮಾಡಿದ್ದೀನಿ. ಒಂದು, ನಾನೊಬ್ಬ ಅಧ್ಯಾಪಕನಾಗಿ ಮತ್ತು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಕ್ಕಳ ಮನೋವೃತ್ತಿಯನ್ನ ದೃಢೀಕರಣ ಮಾಡೋದಕ್ಕೆ ಮತ್ತು SSLC ಪರೀಕ್ಷೆಯ ಗುಣಾತ್ಮಕ ಬೆಳವಣಿಗೆಗಾಗಿ ಇವತ್ತು ಮಾಧ್ಯಮಿಕ ಶಿಕ್ಷಕ ಸಂಘ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಫೋನ್ ಇನ್ ಕಾರ್ಯಕ್ರಮ ನಾಳೆ July 1 ಪರೀಕ್ಷೆಯ ಮುಗಿಯುವವರೆಗೂ ಪ್ರಾರಂಭ ಮಾಡಿದೆ. ಅಲ್ಲಿ ಒಬ್ರು ಮನೋವೈದ್ಯರು ಇರ್ತಾರೆ, ಜೊತೆಗೆ ಎಲ್ಲ ಸಬ್ಜೆಕ್ಟಿನ ವಿಷಯದ ಅಧ್ಯಾಪಕರು ಇರ್ತಾರೆ. ಅವರಿಗೆ ಸಂಜೆ ಹೊತ್ತು ಇವರಿಗೆ ಏನಾದ್ರು ಸಮಸ್ಯೆಗಳನ್ನಿಸಿದ್ರೆ ಆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಸಹಿತ ಮಾಧ್ಯಮಿಕ ಶಿಕ್ಷಕ ಸಂಘ ಈಗಾಗಲೇ ವ್ಯವಸ್ಥೆ ಮಾಡಿದೆ. ಒಟ್ಟು ಶಿಕ್ಷಕರು ವಿದ್ಯಾರ್ಥಿಗಳು ಎಲ್ಲರೂ ಸೇರ್ಕೊಂಡು ನಾವು ಒಟ್ಟು ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಒಂದು ಪ್ರಯತ್ನವಂತೂ ಖಂಡಿತವಾಗ್ಲೂ ರಾಜ್ಯದ ಎಲ್ಲ ಭಾಗದಲ್ಲಿ ನಡೀತಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗಮನಿಸ್ತೇನೆ. ಖಂಡಿತವಾಗ್ಲೂ ಯಾರಿಗಾರು ವಿದ್ಯಾರ್ಥಿಗಳಿಗೆ ಈ ರೀತಿಯ ತೊಂದರೆಗಳಾದ್ರೆ ಅಲ್ಲಿ ಏನು, ನಾವು ಇಡೀ ಜಿಲ್ಲೆಯಲ್ಲಿ ಈಗ ಪ್ರತಿ ಜಿಲ್ಲೆಯಲ್ಲೂ ಏನು ಮಾಧ್ಯಮಿಕ ಶಿಕ್ಷಕ ಸಂಘದಿಂದ ಫೋನ್ ಇನ್ ಕಾರ್ಯಕ್ರಮ ಎರಡು ನಿಮಿಷಕ್ಕೆ, ಪ್ರತಿ ವರ್ಷ ನಾವು ಬರೀ SSLC ಪರೀಕ್ಷೆಯ ಉತ್ತಮ ಪಡಿಸೋದಕ್ಕಾಗಿ ಅಂತ ಹೇಳ್ತಿದ್ದೇವೆ, ಈ ಸಾರಿ ಆಗಲ್ಲ. ಮಕ್ಕಳ ಮನೋಭಾವದ ದೃಢೀಕರಣ ಮತ್ತು SSLC ಪರೀಕ್ಷೆಯ ಗುಣಾತ್ಮಕ ಬೆಳವಣಿಗೆ ಇವೆರಡನ್ನ ದೃಷ್ಟಿಕೋನ ಇಟ್ಟುಕೊಂಡು ಫೋನ್ ಇನ್ ಕಾರ್ಯಕ್ರಮವನ್ನ July 1 ಪರೀಕ್ಷೆ ಮುಗಿಯುವವರೆಗೂ ಮಾಡ್ತಾ ಇದ್ದೇವೆ. ಹೀಗಾಗಿ ಇದರ ಪ್ರಯೋಗವನ್ನು ಮಕ್ಕಳು ಪಡ್ಕೋಬೇಕು ಅನ್ನುವಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಓಕೆ ಚಿದಾನಂದ ಸರ್, ಹಾಗೆ ಸುಪ್ರೀತ್ ಸರ್ ಮತ್ತಷ್ಟು ಮಾತಾಡ್ತೀನಿ, ಈಗ ಚಿಕ್ಕದೊಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬರ್ತೀನಿ. ಒಟ್ಟಾರೆ ಈ ವೆಲ್ಕಮ್ ಬ್ಯಾಕ್. ಈ ಬಾರಿ SSLC ಪರೀಕ್ಷೆ ಹೊಸ ಮಾದರಿಯಲ್ಲಿ ನಡೀತಾ ಇದೆ, ಇದಕ್ಕೆ ಸರ್ಕಾರ ನಡೆಸಿರುವಂತಹ ತಯಾರಿಗಳು ಹಾಗೆ ಈ ಎಕ್ಸಾಮ್ಗೆ ಇರುವಂತಹ ಸವಾಲುಗಳಿದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಏನು ಸುಪ್ರೀತ್ ಸರ್, ಈಗ ಒಬ್ರು ಕಾಲರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಕೃಷ್ಣ ಶಾಸ್ತ್ರಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಕೃಷ್ಣ ಶಾಸ್ತ್ರಿ ಅವರೇ, ನಿಮ್ ಪ್ರಶ್ನೆ ಏನ್ ಕೇಳಿ. ನಮಸ್ಕಾರ ಮೇಡಮ್. ಹೇಳಿ. ತುಂಬಾ ಸಂತೋಷ, ನೀ ಒಂದು ಈ ವಿದ್ಯಾ ಇಲಾಖೆ ಬಗ್ಗೆ ಬಹಳ ಹಿರಿಯರ ಜೊತೆ ಅವ್ರ ಜೊತೆ ನೀವು ಎಲ್ಲ ಚರ್ಚೆ ಮಾಡ್ತಾ ಇದೀರಾ, ತುಂಬಾ ಸಂತೋಷ. ನಮ್ದು ಒಂದೇ ಪ್ರಶ್ನೆ, ನನ್ನ ಮಮಗ ಲಾಸ್ಟ್ ಇಯರ್ ಏಪ್ರಿಲ್ ಅಲ್ಲಿ ಅವಾಗ್ಲೂ ಕೊರೋನಾ ಇತ್ತು, ಈ ವರ್ಷ ಮತ್ತೆ ಕೊರೋನಾ ಅಂತ ಹೇಳ್ತಾ ಇದ್ದೆ ಕೆಲವರೆಲ್ಲಾನು. ಲಾಸ್ಟ್ ಇಯರ್ ಕೊರೋನಾ ಮಧ್ಯದಲ್ಲೇ ಎಕ್ಸಾಮ್ ಮಾಡಿದ್ರು ನಮ್ಮ ಸಚಿವರು. ನಮ್ ಹುಡುಗ ಚೆನ್ನಾಗಿ ಮಾಡ್ದ, ಲಾಸ್ಟ್ ಅಲ್ಲಿ ಒಂದ್ ಸಬ್ಜೆಕ್ಟ್ ಸ್ವಲ್ಪ ಅವ್ನಿಗೆ ಮೈಸರಿ ಎಲ್ಲ ಸ್ವಲ್ಪ ಕಮ್ಮಿ ನಂಬರ್ ಬಂದ್ಬಿಡ್ತು. ಸೊ ಇವಾಗ ಅವ್ನ್ ಫೈಲ್ ಅಂತ ಲಾಸ್ಟ್ ಇಯರ್ ಡಿಸೈಡ್ ಆಯ್ತು, ಈಗ ಈ ವರ್ಷ ಕಟ್ಟಿದ ಅವ್ನ ಎಕ್ಸಾಮ್ಗೆ. ಇವಾಗ ಅವನು ರಿಪೀಟರ್ಸ್ ಅಂತ ತಗೊಂಡ್ಬಿಡ್ತಾರೆ ಅವನ್ನ. ಓಕೆ ಓಕೆ, ಸೊ ಚಿದಾನಂದ್ ಸರ್ ಇದಕ್ಕೆ ನೀವು ಆನ್ಸರ್ ಮಾಡಬಹುದಾ? ಹೌದು, ಹೋದ ವರ್ಷ ಅವರು ಫೇಲ್ ಆಗಿದ್ರೆ ಖಂಡಿತವಾಗ್ಲೂ ಅದನ್ನ ರಿಪೀಟರ್ಸ್ ಅಂತಾನೆ ಪರಿಗಣನೆ ಮಾಡ್ತಾರೆ. ಆದ್ರೆ ಅವರಿಗೆ ಮೊದಲು ಚಾನ್ಸ್ ಇತ್ತು. ಏನಂದ್ರೆ ಹೋದ ವರ್ಷ ಎರಡು ಪರೀಕ್ಷೆಯನ್ನ ಮಾಡಿದ್ದೇವೆ ನಾವು. ಆ ಎರಡು ಪರೀಕ್ಷೆ ಸಂದರ್ಭದಲ್ಲಿ ಮೊದಲನೇ ಪರೀಕ್ಷೆಯಲ್ಲಿ ಅವನು ಬಿಟ್ಟಿದ್ರು ಸಹಿತ ಅವನನ್ನ ಸೆಕೆಂಡ್ ಪರೀಕ್ಷೆಯಲ್ಲಿ ಅವಕಾಶ ಕೊಟ್ಟಿದ್ದೇವೆ. ಆದ್ರೆ ಈಗ ಹಾಗಿಲ್ಲ, ಈಗ ಹೋದ ವರ್ಷ ಅವ್ನು ಫೇಲ್ ಆಗಿದ್ರೆ ಅವನು ರಿಪೀಟರ್ಸ್ ಅಂತಾನೆ ಅರ್ಥ. ಆಕಸ್ಮಿಕ ಈ ಪರೀಕ್ಷೆ ಅಂದ್ರೆ ಈಗ ಏನ್ ಮಾಡ್ತಿದೀವಿ, ಈ ಪರೀಕ್ಷೆಯಲ್ಲಿ ಅವರು ಕೂಡದೇ ಇದ್ರೆ ಅಥವಾ ಯಾವುದೇ ಕಾಯಿಲೆಗೆ ಒಳಪಟ್ಟಿದ್ರೆ ಅವನು ಮುಂದಿನ ಪರೀಕ್ಷೆಗೆ ಕೂತ್ರೆ ಆ ಸಂದರ್ಭದಲ್ಲಿ ಅವನನ್ನ ಪ್ರೆಸರ್ ಆಗಿ ಅಂದ್ರೆ ಹೊಸ ಅಭ್ಯರ್ಥಿ ಅಂತಾನೆ ಪರಿಗಣನೆ ಮಾಡ್ತೀವಿ ಅಂತೇಳಿ ಈಗಾಗಲೇ ಬೋರ್ಡ್ ಏನ್ ಮಾಡಿದೆ ಅಂದ್ರೆ ಸ್ಪಷ್ಟವಾಗಿ ಸುತ್ತೋಲೆಯನ್ನ ಕಳಿಸಿದೆ. ಅಲ್ಲ ಸರ್, ಇವಾಗ ಕೂತ್ಕೋಬೋದು ಅವನಾಗರೆ ಅಪ್ಲೈ ಮಾಡಿದಾನೆ ಅಡ್ಮಿಷನ್ಗೆ? ಅಪ್ಲೈ ಮಾಡಿದ್ರೆ ಅವ್ರಿಗೆ ಕೂತ್ಕೋಬಹುದು. ಅವ್ರಿಗೇನು ಈಗೇನು ಹೋದ ವರ್ಷ ಈಗೇನು ಪರೀಕ್ಷೆ ಕಟ್ಟಿದಾರೆ ಮಕ್ಕಳು, ಆ ಎಲ್ಲರಿಗೂ ಕೂಡೋದಕ್ಕೆ ಅವಕಾಶ ಕೊಡ್ತಾರೆ. ಇದೆಯಾ ಸರ್? ಸರ್ ಈಗ ಒಂದು ದಿನ ಮೂರು ಸಬ್ಜೆಕ್ಟ್ ಆ ರೀತಿಯಾಗಿ ಎಕ್ಸಾಮ್ ಆಗ್ತಾ ಇರೋದು. ಈಗ ಲಾಸ್ಟ್ ಟೈಮು ಮ್ಯಾಥ್ಸ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ಫೇಲ್ ಆಗಿ ಈ ಬಾರಿ ಆತ ಎಕ್ಸಾಮ್ ಕಟ್ಟಿದ್ರೆ ಕೇವಲ ಅದೊಂದು ವಿಚಾರ, ಆ ಒಂದು ವಿಷಯ ಮಾತ್ರ ಅಟೆಂಡ್ ಮಾಡುವಂಥದ್ದ? ಇವಾಗ ಮೂರು ಎಕ್ಸಾಮ್ ಒಟ್ಟಿಗೆ ಹೇಗೆ ಎಕ್ಸಾಮ್ ಅಂತ
ರಿಪೀಟರ್ಸ್ ಹಾಗೆ ಪ್ರತ್ಯೇಕವಾಗಿರುವಂತಹ ಪರೀಕ್ಷೆ ಮಾಡ್ತೀನಿ ಅಂತೇಳಿ ಇಲಾಖೆ ಸ್ಪಷ್ಟಪಡಿಸಿದೆ. ಈಗಿರುವಂತದ್ದು ಅದು ಅವರಿಗೆ ಅಪ್ಲೈ ಆಗೋದಿಲ್ಲ, ಹೀಗಾಗಿ ಪ್ರತ್ಯೇಕವಾಗಿರುವಂತಹ ಪರೀಕ್ಷೆ ಮಾಡ್ತೀನಿ ಅಂತ ಇಲಾಖೆ ಸ್ಪಷ್ಟಪಡಿಸಿದೆ. ಸೊ ರಿಪೀಟರ್ಸ್ಗೆ ಪ್ರತ್ಯೇಕವಾಗಿ ಎಕ್ಸಾಮ್ ನಡೆಯುತ್ತೆ ಅವರಿಗೆ. ಮಾಮೂಲಿ ಈಗ ಏನ್ ಹಿಂದೆ 100 ಅಂಕಗಳಿಗೆ ಪ್ರಶ್ನೆಗಳು ಇರ್ತಾ ಇತ್ತು, ಪ್ರಶ್ನೆ ಪತ್ರಿಕೆ ಇರ್ತಾ ಇತ್ತು, ಅದೇ ರೀತಿ ಎಕ್ಸಾಮ್ ನಡೆಯುತ್ತೆ. ಖಂಡಿತ ಖಂಡಿತ. ಹೊಸ ಮಾದರಿ ರಿಪೀಟರ್ಸ್ಗೆ ಅಪ್ಲೈ ಆಗೋದಿಲ್ಲ. ಓಕೆ 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 ಸರ್. ಸುಪ್ರೀತ್ ಸರ್, ಇವಾಗ ನಾನು ಏನ್ ಕೇಳಬೇಕು ಅಂತ ಅನ್ಕೊಂಡೆ ಅಂತಂದ್ರೆ, ಈಗ ಎಕ್ಸಾಮ್ ಅಂತೂ ನಡೆದೇ ನಡೆಯುತ್ತೆ, ವಿದ್ಯಾರ್ಥಿಗಳು ಇವಾಗ ಗ್ರೇಡ್ ವೈಸ್ ಆದ್ರೂ ಪಾಸ್ ಆಗೇ ಆಗ್ತಾರೆ, ಬಟ್ ಕಾಲೇಜಿಗೆ ಸೇರುವಂತ ಸಂದರ್ಭದಲ್ಲಿ ಮೊದಲಿಗೆಲ್ಲ ಯಾವ ರೀತಿಯಾಗಿರ್ತು ಅಂತಂದ್ರೆ 98, 99, 97% ಬಂದ್ರೆ ಇಂತಿಂತ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಸಿಗತ್ತೆ ಅನ್ನೋ ಕಾರಣಕ್ಕಾದ್ರೂ ವಿದ್ಯಾರ್ಥಿಗಳು ತುಂಬಾ ಎಫರ್ಟ್ ಹಾಕಿ ಓದ್ತಾ ಇದ್ರು, ಬಟ್ ಈ ಬಾರಿ ಆ ರೀತಿ ಅವಕಾಶ ಇರೋದಿಲ್ಲ. ಸೊ ಈ ಬಾರಿ ವಿದ್ಯಾರ್ಥಿಗಳಿಗೆ ಈಗ ಕೆಲವೊಂದ್ ಕಾಲೇಜ್ಗಳಲ್ಲಿ ಸೀಟ್ ಪಡ್ಕೊಳ್ಳೇಬೇಕು ಅಂತ ಪ್ರಯತ್ನ ಪಡುವಂತ ವಿದ್ಯಾರ್ಥಿಗಳಿಗೆ, ಸೊ ಹೆಂಗಿರುತ್ತೆ ಅಂತ ಸರ್ಕಾರ ಕಾಲೇಜ್ಗಳು ಕೂಡ ಈ ಬಾರಿ ನಡೆಯುವಂತ ಎಕ್ಸಾಮ್ಗಳನ್ನ ಗಮನದಲ್ಲಿಟ್ಕೊಂಡು ಸೀಟನ್ನ ಕೊಡ್ಬೇಕು ಮುಂದೆ. ಹೌದು, ಇದೇ ಉದ್ದೇಶಕ್ಕಾಗಿ ಈಗೇನಾಗುತ್ತೆ, ದೇರ್ ಆರ್ ಟೂ ಪಾಸಿಬಿಲಿಟೀಸ್. ಒಂದು, ಆ ಮಕ್ಕಳಲ್ಲಿ ಆ ಸಾಮರ್ಥ್ಯ ಇದ್ದಂತವರು, ಅವ್ರ ಪಾಡಿಗವರು ಯಾವುದೇ ರೀತಿಯಾಗಿ ಪರೀಕ್ಷೆ ನಡೆದ್ರೂ ಕೂಡ ಈ ಸರ್ಕಾರದ ಮುಖಾಂತರ ಅಥವಾ ಏನು ಬೋರ್ಡ್ ಮುಖಾಂತರ ಅವ್ರ ಪಾಡಿಗವ್ರು ಮಾಡ್ತಾರೆ. ಅದಲ್ಲದೆ ಇನ್ನೊಂದು ಪಾಸಿಬಿಲಿಟಿ ಅಂದ್ರೆ, ಸಾರ್ವತ್ರಿಕವಾಗಿ ಸುಮಾರು ವಿದ್ಯಾರ್ಥಿಗಳಿಗೆ ಆಲಸ್ಯನು ಕೂಡ ಮೂಡಬಹುದು. ಎಷ್ಟಾದ್ರು ತಗೊಳ್ಳಿ, ನಾವು ಸುಮಾರು ಬರೆದ್ರು ಎ ಗ್ರೇಡ್ ಬರುತ್ತೆ, ಬಿ ಗ್ರೇಡ್ ಬರುತ್ತೆ. ಆದ್ರೆ ಇದೇ ಉದ್ದೇಶಕ್ಕಾಗಿ ಈಗ ಕಳೆದ 10 ತಿಂಗಳ ಮುಂಚೆ ಒಂದು ಸಾರ್ವತ್ರಿಕವಾದಂತ ಒಂದು ಸಭೆಯಲ್ಲಿ ನಾನು ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ ಸೆಂಟ್ರಲೈಸೇಷನ್ ಆಫ್ ಅಡ್ಮಿಷನ್ಸ್ ಅನ್ನ ದಯವಿಟ್ಟು ನೀವು ಈ ಬಾರಿ ಮಾಡಬೇಕು, ಮಾಡಿದಾಗ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಗೆ ಅಥವಾ ಏನು ಓದ್ತಾ ಇರ್ತಕ್ಕಂತ ವಿದ್ಯಾರ್ಥಿಗಳಿಗಿರ್ಬೋದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಿರ್ಬೋದು, ಈ ಸಮಾಜದ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ಕೂಡ ಸಾಮಾಜಿಕವಾದಂತ ನ್ಯಾಯ ಸಿಗ್ತದೆ ಅಂತ ಹೇಳಿ ಸೆಂಟ್ರಲೈಸೇಷನ್ ಆಫ್ ಅಡ್ಮಿಷನ್. ಇನ್ನೊಂದು ಬಹುಮುಖ್ಯವಾದಂತಹ ಕ್ವೆಶನ್ ಅಂತಂದ್ರೆ, ಇವಾಗ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಒಟ್ಟಿಗೆ ಒಂದೇ ದಿನ ಎಕ್ಸಾಮ್ ನಡೆಯುತ್ತೆ, 3 ಗಂಟೆಯಲ್ಲಿ ಎಕ್ಸಾಮ್ ಮುಗಿದು ಹೋಗುತ್ತೆ. ಸೊ ಒಂದ್ ಸಬ್ಜೆಕ್ಟ್ ಪ್ರಿಪೇರ್ ಆದಾಗ ಆ ಒಂದ್ ಇದ್ರಿಂದ ಇನ್ನೊಂದ್ ಸಬ್ಜೆಕ್ಟ್ ಗೆ ಮಕ್ಕಳು ಸ್ವಿಚ್ ಆಗ್ಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ಅಂತೂ ಬೇಕಾಗೇ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ ಆದಂತಾಗ ಮಕ್ಕಳಿಗೆ ಮೆಂಟಲ್ ಪ್ರೆಷರ್ ಅಂತ ಅನ್ಸಲ್ವಾ? ಒಂದ್ 1/2 ಗಂಟೆಗಳ ಕಾಲನೋ, ಒಂದ್ 15 ಮಿನಿಟ್ಸ್ ಅಥವಾ ಒಂದು 20 ಮಿನಿಟ್ಸ್ ಆದ್ರೂ ಗ್ಯಾಪ್ ಕೊಟ್ರೆ ಉತ್ತಮ ಅಂತ ಅನ್ಸುತ್ತಲ್ವಾ? ಅದನ್ನ ಸನ್ಮಾನ್ಯ ಇಲಾಖೆ ಅದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ಳುತ್ತೆ ಅಂತ ಗೊತ್ತಿಲ್ಲ. ನಾನು ಅದನ್ನು ಕೂಡ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೆ. ಅದ್ರ ಜೊತೆಗೆ ಈಗ ಇರ್ತಕ್ಕಂತ SSLC ವಿದ್ಯಾರ್ಥಿಗಳು ಎಷ್ಟೋ ಜನ PUC ಗೆ ಅಡ್ಮಿಷನ್ಸ್ ಆಗಿರ್ಬೋದು ಅಥವಾ ರಿಜಿಸ್ಟ್ರೇಷನ್ ಆಗಿರ್ಬೋದು ಯಾವ್ದು ಕೂಡ ಆಗಿಲ್ಲ. ಅದಕ್ಕೋಸ್ಕರನೇ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಒಂದು ಏನು ಮೆಮೋ ಇಶ್ಯೂ ಮಾಡಿದ್ದಾರೆ. ಯಾವ PU ಕಾಲೇಜ್ಗಳು ಕೂಡ ಇವತ್ತಿನ ದಿವಸ SSLC ರಿಸಲ್ಟ್ ಬರೋವರೆಗೂ ಕೂಡ ಅಡ್ಮಿಷನ್ಸ್ ಅನ್ನ ತಗೊಳ್ಬಾರ್ದು, ಸ್ವಲ್ಪ ದಯವಿಟ್ಟು ಹೋಲ್ಡ್ ಮಾಡ್ಬೇಕಂತ ಹೇಳಿ ಒಂದು ಸರ್ಕ್ಯುಲರ್ಸ್ ಅನ್ನ ಕೂಡ ಹೊರಡಿಸಿದ್ದಾರೆ. ಅದೇ ರೀತಿಯಾಗಿ ಪದವಿ ಪೂರ್ವ ಎಲ್ಲಾ ಕಾಲೇಜ್ಗಳು ವೇಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಯಾವ SSLC ವಿದ್ಯಾರ್ಥಿಗಳು ಕೂಡ ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಪ್ರತಿ ಬಾರಿ ಏನಾಗ್ತಾ ಇತ್ತು ಅಂತಂದ್ರೆ, ಸುಮಾರು ಒಂದು 5-6 ಲಕ್ಷ ಜನ ಮಕ್ಕಳು ಈಚೆ ಬರ್ತಾ ಇತ್ತು. ಇವತ್ತಿನ ದಿವಸ 8.5 ಲಕ್ಷ ಜನ ಪ್ಲಸ್ ರಿಪೀಟರ್ಸ್ ಎಲ್ಲಾ ಸೇರಿ 10 ಲಕ್ಷ ವಿದ್ಯಾರ್ಥಿಗಳು ಈ ರಾಜ್ಯದಿಂದ ಈಚೆ ಬರ್ತಾ ಇದ್ದಾರೆ SSLC ಇಂದ. ಚಿದಾನಂದ ಪಟೇಲ್ ಸರ್, ಕೊನೆಯದಾಗಿ ನಿಮ್ಮ ಕೊನೆ ರಿಯಾಕ್ಷನ್ ಏನ್ ಹೇಳಕ್ ಇಷ್ಟಪಡ್ತೀರಿ ವಿದ್ಯಾರ್ಥಿಗಳಿಗೆ, ಹಾಗೆ ಈ ಎಕ್ಸಾಮ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಹಲೋ ಸರ್, ಕೊನೆಯದಾಗಿ ನಿಮ್ಮ ರಿಯಾಕ್ಷನ್, ಈ ಬಾರಿ ಹೊಸ ಮಾದರಿಯಲ್ಲಿ ಎಕ್ಸಾಮ್ ನಡೀತಾ ಇದೆ, ಸೊ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳ ಪೋಷಕರಿಗೆ ಆತಂಕ ಪಡದೇ ಇರೋ ನಿಟ್ಟಿನಲ್ಲಿ ನಿಮ್ಮ 1-word ರಿಯಾಕ್ಷನ್ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾನು ಹೇಳೋದು ಬಹಳ ಸ್ಪಷ್ಟವಾಗಿದೆ ನೋಡಿ, ಮಕ್ಕಳಿಗೆ ಯಾವುದೇ ಗೊಂದಲ ಇಲ್ಲದೇನೆ ಉತ್ತರ ಪತ್ರಿಕೆಯನ್ನ ಪ್ರತಿ ವಿಷಯದ ಬೇರೆ ಬೇರೆ ಕಲರ್ ಇಂದ ಬರುತ್ತೆ, ಕಂಟಿನ್ಯೂ ಪ್ರಶ್ನೆಗಳು ಬರ್ತವೆ. ಮತ್ತೆ ನಿಮ್ಮ ಅಧ್ಯಾಪಕರು ಬಹಳಷ್ಟು ಪ್ರಯತ್ನವನ್ನ ಇವತ್ತು ನಿಮ್ಮ ಶಾಲೆಗಳಲ್ಲಿ ಮಾಡ್ತಿದ್ದಾರೆ. ಅಧ್ಯಾಪಕರಿಗೆ ಪೂರಕವಾಗಿ ನೀವು ಸ್ಪಂದಿಸಿ ಖಂಡಿತವಾಗ್ಲೂ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಸರ್, ಹಾಗೆ ಸುಪ್ರೀತ್ ಸರ್ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಪೋಷಕರುಗಳು ಕೂಡ ಕರೆ ಮಾಡ್ತಾ ಇದ್ರು, ಈ ಬಾರಿ ಎಕ್ಸಾಮ್ ಹೇಗಿರುತ್ತೆ, ರಿಪೀಟರ್ಸ್ಗೆ ಯಾವ ರೀತಿ ಎಕ್ಸಾಮ್ ನಡೆಯುತ್ತೆ, ಅಲ್ಲದೆ ಯಾವುದೇ ರೀತಿಯಾದಂತಹ ಒಂದು ಭಯ ಇಲ್ಲದೆ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬಹುದು, ಈ ನಿಟ್ಟಿನಲ್ಲಿ ಸರ್ಕಾರ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ, ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.